ಆ ದಿನ ಚಿತ್ರದುರ್ಗದ ಜನ ಕೋಟೆ ಪೇಟೆಗಳನ್ನೆಲ್ಲ ಸಡಗರದಿಂದ ಸಿಂಗರಿಸಿದ ದಿನ ಗುಡಿ ಗೋಪುರಗಳು ಸುಣ್ಣದ ಮೆರುಗು ಪಡೆದು ರಜತ ಗೋಪುರಗಳಂತೆ ಕಂಗೊಳಿಸಿದ ದಿನ ದೇವಾಲಯದ ಭವಂತಿಯ ಗೂಡುಗಳಲ್ಲಿಟ್ಟ ದೇವತಾ ವಿಗ್ರಹಗಳು ಬಗೆ ಬಗೆಯ ಬಣ್ಣ ತೊಟ್ಟು ಆ ದೃಶ್ಯವನ್ನು ನೋಡಲು ದೇವತೆಗಳೇ ಭೂವಿಯಿಂದ ದರೆಗಿಳಿದು ಬಂದಂಥ ದಿನ ರಂಗಯ್ಯನ ಬೈ ಬೀದಿ ಸಿದ್ದಯ್ಯನ ಬೀದಿಯ ಅಂಗಡಿ ಮುಂಗಟ್ಟುಗಳ ಮುಂದೆ ಹಾಕಿದ ಹಸಿರು ಚಪ್ಪರ ತಳಿರು ತೋರಣ ಹೂಮಾಲೆಗಳ ಅಲಂಕಾರದಿಂದ ನಂದನ ವನವೇ ನೆಲಕ್ಕೆ ಇಳಿದು ಬಂದಿದೆಯೇನೋ ಎಂಬ ಭ್ರಾಂತಿಯನ್ನು ಮೂಡಿಸಿದ ದಿನ ಲಾವಣಿ ಕೋಲಾಟದ ಹಾಡುಗಳು ಹೊಳೆಯಾಗಿ ಹರಿದ ದಿನ ದೇಶ ವಿದೇಶಗಳ ಮನೋರಂಜಕರು ಬೀದಿ ಬೀದಿಗಳು ರಸ್ತೆಗಳು ಕೂಡುವೆಡೆಯಲ್ಲಿ ಕಲಿತು ನಗೆ ಸಂತೋಷದ ತೂಗು ಈ ದುರ್ಗದ ಜನವನ್ನಿಟ್ಟು ತೂಗಿದ ದಿನ ಸುತ್ತಲ ನೂರು ಹಳ್ಳಿಗಳಿಂದ ಬಂದ ಜನಕ್ಕೆ ಮನೆ ಮನೆಯ ಮುಂದೆಯೂ ಪಾನಕ ಪಣಿಯಾರ ಸಿಹಿ ತಿಂಡಿಗಳ ಸಮಾರಾಧನೆ ನಡೆದ ದಿನ ಸಂದೂಕಗಳಲ್ಲಿ ಅವಿತ ಬಗೆ ಬಗೆಯ ಬಣ್ಣದ ಸೀರೆ ಕುಪ್ಪಸಗಳು ಕಬ್ಬಿಣದ ಪೆಟ್ಟಿಗೆಗಳಲ್ಲಿದ್ದ ಬೆಳ್ಳಿ ಬಂಗಾರ ಮತ್ತು ಮಾಣಿಕ್ಯದ ಒಡವೆಗಳು ಹೆಂಗಸರ ಮೈಯನ್ನು ಅಲಂಕರಿಸಿ ದುರ್ಗದ ಬೀದಿಯನ್ನು ಬಣ್ಣದ ಹೊಳೆಯಾಗಿಸಿದ ದಿನ ಪಟ್ಟಾಭಿಷಿಕ್ತರಾಗಲಿರುವ ನಾಯಕರಿಗೆ ಕಾಣಿಕೆಗಳನ್ನು ಒಪ್ಪಿಸಲೆಂದು ಒಂದೊಂದು ಹಳ್ಳಿಯ ಹಿರಿಯರೂ ತಮ್ಮ ಹಿರಿಮೆಯನ್ನು ಮೆರೆಸುವಂತೆ ಕುದುರೆಗಳ ಮೇಲೆ ಗಾಡಿಗಳ ಮೇಲೆ ಬಂದು ಒಂದು ಹೆಜ್ಜೆ ಮುಂದಿಡಲು ಹತ್ತು ಕ್ಷಣ ಕಾಯ್ದ ದಿನ ಆಹ್ವಾನಿತರಾದ ಮಿತ್ರ ಪಾಳೆಯಗಾರರ ವಿವಿಧ ವರ್ಣದ ವಸ್ತ್ರಾಲಂಕಾರಗಳನ್ನು ಧರಿಸಿದ ಗಜರತಾಶ್ವತಿ ಪದಾತಿಗಳು ಒಬ್ಬರೊಡನೊಬ್ಬರು ಸ್ಪರ್ಧಿಸಿ ತಮ್ಮ ವೈಭವವನ್ನು ಮೆರೆದ ದಿನ ತಾವು ತಂದ ಪಟ್ಟಗಾಣಿಕೆ ದುರ್ಗದ ಜನರ ಕಣ್ಣು ಕೋರಿಸಬೇಕೆನ್ನುವ ಸ್ಪರ್ಧೆ ಹೂಡಿದಂತೆ ಆನೆ ಕುದುರೆಗಳ ಮೇಲೆ ದಾಸದಾಸಿಯರ ಕೈಯ ಹರಿವಾಣದಲ್ಲಿಟ್ಟು ಸರದಿಗಾಗಿ ಬೀದಿ ಬೀದಿಗಳಿಂದ ಬಂದು ಮೇಲು ದುರ್ಗವನ್ನೇರಿದ ದಿನ ಮಾವಿನ ತೋರಣ ಚಪ್ಪರಗಳು ಬಣ್ಣ ಬಣ್ಣದ ಬಟ್ಟೆಯ ತೋರಣಗಳು ಚಿತ್ರವಿಶ್ ವೇಷಧಾರಿಗಳು ನಡೆದಾಡುವ ಬಂಡಿ ಮಂಟಪಗಳ ಮೇಲೆ ನರ್ತಿಸುವ ನರ್ತಕಿಯರು ತಾರಾ ಮಂಡಲವನ್ನೇ ನಾಟ್ಯ ಶಾಲೆಯನ್ನಾಗಿ ಮಾಡಿದ ದಿನ ದುರ್ಗದ ಬಂಡೆ ಬಂಡೆಯು ನೂರು ಸಾವಿರ ಜನರನ್ನು ಹೆತ್ತಂತೆ ಅಷ್ಟು ಜನರನ್ನು ಹೊತ್ತ ದಿನ ಬುರುಜು ಬತೇರಿಗಳಿಂದ ಕಹಳೆ ನಗಾರಿ ಬೇರಿ ಡಕ್ಕೆ ಮೊದಲಾದ ವಾದ್ಯಗಳು ವಿವಿಧ ನಾದದ ಹೊನಲು ಹರಿಸಿದ ದಿನ ಕೆಳದುರ್ಗದಲ್ಲಿದ್ದ ದೇವತೆಗಳೆಲ್ಲರೂ ಮೇಲುದುರ್ಗಕ್ಕೆ ವಿಜಯ ಮಾಡಿಸಿ ತಮ್ಮ ದೇವತಾ ಸಾನ್ನಿಧ್ಯದಿಂದ ಉತ್ಸಾಹಕ್ಕೆ ಮಂಗಳದ ಮಾಂಗಲ್ಯ ಕಟ್ಟಿದ ದಿನ ದೇವತೆಗಳ ಹಾರಿಕೆ ಮಂಗಳ ನಿನಾದವಾಗಿ ಹೊರಹೊಮ್ಮಿದಂತೆ ಹತ್ತಾರು ಗುಡಿಗಳಿಂದ ಗಂಟೆ ಜಾಗಟೆ ಶಂಕಗಳ ನಾದ ದುರ್ಗದ ಗುಹೆ ಗವರಗಳಿಂದ ಮಾರ್ದನಿಸಿದ ದಿನ ಶಕಾವರ್ಷ ಸಾವಿರದ ಆರುನೂರ ಎಪ್ಪತ್ತಾರನೇ ಭಾವ ಸಂವತ್ಸರದ ಆಷಾಢ ಶುದ್ಧ ದ್ವಾದಶಿಯ ದಿನ ಸಂಪಿಗೆ ಸಿದ್ದೇಶ್ವರನ ದೇವಾಲಯದ ಮುಂದಿನ ಪಟ್ಟಾಭಿಷೇಕಾಂಗಣದಲ್ಲಿ ಮಣಿಕಿಚಿತ ಮಣಿಕಚಿತ ದಿವ್ಯ ಸಿಂಹಾಸನದ ಮೇಲೆ ಪುರೋಹಿತರು ನಿಷ್ಕರ್ಷಿಸಿದ ಶುಭ ಮುಹೂರ್ತದಲ್ಲಿ ಹೊನ್ನುಡಿಗೆಯುಟ್ಟು ರತ್ನ ಕಿರೀಟ ತೊಟ್ಟು ಬಾಲರವಿಯಂತೆ ಬೆಳಗುತ್ತ ಸಿದ್ಧರು ಅನುಗ್ರಹಿಸಿದ ದೆಸೆಗಟ್ಟಿನ ಧೂಳಿತ ಉತ್ಸವಾಂಬೆಯ ಭಂಡಾರವನ್ನು ಲಲಾಟದಲ್ಲಿ ಧರಿಸಿ ಕೈಯೆಂಬು ಹಿಡಿದು ವಿಪತ್ರ ಸ್ತೋಮ ಗಂಭೀರ ಧ್ವನಿಯಲ್ಲಿ ರಾಜ್ಯಾಭಿಷೇಕದ ಮಂತ್ರೋಚ್ಚಾರಣೆ ಮಾಡುತ್ತಿರಲು ದುರ್ಗದ ಅರಸು ಪೀಠಕ್ಕೆ ರಕ್ಷೆ ಎಂಬಂತೆ ರಾಜಗುರುಗಳಾದ ಶ್ರೀ ಸ್ವಾಮಿಗಳು ಕೂಡಲಿ ಶೃಂಗೇರಿಯ ಶ್ರೀ ಪೀಠದ ಶ್ರೀಗಳು ರಜಪ ರಜ ರಜತ ಪೀಠದಲ್ಲಿ ಮಂಡಿಸಿರಲು ಮದಕರಿ ನಾಯಕರು ಪಟ್ಟಾಭಿಷಿಕ್ತರಾದರು ಇಪ್ರೋತ್ತಮರ ವೇದಾಶೀರ್ವಾದದ ಧ್ವನಿಗಿಂತ ಹತ್ತು ಪಟ್ಟು ಮಿಗಿಲಾಗಿ ಉಚ್ಚ ಸ್ವರದಿಂದ ಕೂಗಿದ ಜನಸ್ತೋಮ ವಸಾ ಅರಸರಿಗೆ ಜನತಾಶೀರ್ವಾದ ನೀಡಿತು ರಾಜ್ಯದ ಪ್ರಧಾನಿಗಳು ದಳವಾಯಿಗಳು ಪೇಟೆ ಪಟ್ಟಣ ಶೆಟ್ಟರು ಅರಸುಮಿತ್ರರು ತಮ್ಮ ಶಕ್ತ್ಯಾನುಸಾರ ಪಟ್ಟಗಾಣಿಕೆ ಕೊಟ್ಟು ಹೂ ತಳಿರಿನ ಹಂದರವಿದ್ದ ರಾಜಾಂಗಣವನ್ನು ಹೊನ್ನಿನ ವಜ್ರ ವೈಡೂರ್ಯಗಳ ಪ್ರದರ್ಶನ ಶಾಲೆಯನ್ನಾಗಿ ಮಾಡಿದ ನಂತರ ದೇವತಾ ಪ್ರಸಾದ ಗುರುಗಳ ಆಶೀರ್ವಾದ ಜಡಶಿಲೆಯನ್ನು ಚೈತನ್ಯದ ಚಿಲುಮೆಯನ್ನಾಗಿ ಮಾಡುವ ಜನತೆಯ ಆನಂದೋನ್ಮಾತ ಜಯಘೋಷದಿಂದ ಮಾತನ್ನು ಆನಂದೋದ್ವೇಗಗಳು ಎದೆಯನ್ನು ತುಂಬಿ ತೂಗುತ್ತಿರಲು ಗಂಟಲಾಳದಲ್ಲಿ ಹುದುಗಲೆಳೆಸುವ ಮಾತನ್ನು ಪ್ರಯತ್ನಪೂರ್ವಕವಾಗಿ ಹೊರತಂದು ನಾವಿಂದು ಅರಸರಾಗಿರುವುದು ನಿಮ್ಮ ವಿಶ್ವಾಸದಿಂದ ನಾವಿಂದು ಕುಳಿತ ಈ ಸ್ವರ್ಣ ಸಿಂಹಾಸನಕ್ಕಿಂತಲೂ ಮಿಗಿಲಾದದ್ದು ನಿಮ್ಮ ಹೃದಯದಲ್ಲಿರುವ ಪ್ರೇಮ ಸಿಂಹಾಸನ ನೀವು ಕೊಟ್ಟ ಆಸನಕ್ಕೆ ಅರ್ಹರಾಗಿ ಬಾಳುವಂತೆ ದುರ್ಗದ ದೇವ ದೇವಿಯರು ಸಿದ್ಧ ಸತ್ಪುರುಷರು ಗುರು ಹಿರಿಯರು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಅರಸರಾಗಿ ಅರಸಾಗಿ ಆರಿಸಿದಿರಿ ಆ ಪ್ರೇಮಕ್ಕೆ ನಮ್ಮ ದೇಹ ಇರುವಷ್ಟು ದಿನವೂ ಇದರ ಹನಿ ಹನಿ ರಕ್ತವು ಕೃತಜ್ಞವಾಗಿರುತ್ತದೆ ಆ ಶಕ್ತಿ ಆ ಭಾವನೆ ಸದಾ ನಮ್ಮಲ್ಲಿ ಎಚ್ಚರವಾಗಿರುವಂತೆ ಅನುಗ್ರಹಿಸಿ ಎಂದಷ್ಟೇ ಹೇಳಿ ಕುಳಿತರು ನಾಯಕರು ಕಲಿಸಿದ ಮಾತನ್ನು ನಿಧಾನವಾಗಿ ಆಡಿ ಆ ಮಾತು ಕೇಳಿದ ಜನ ಹರ್ಷದಲ್ಲಿ ಹುಚ್ಚಾಗಿ ಜೇದ್ವನಿ ಮಾಡಿದರು ಅದರೊಂದಿಗೆ ಸ್ಪರ್ಧಿಸುವಂತೆ ಭಟರಾಜರು ನಾಯಕರ ಬಿರುದು ಬಾವಲಿಗಳನ್ನು ಒಗ್ಗಡಿಸಿದರು ಇದೆಲ್ಲವನ್ನು ಕಂಡು ಕೇಳಿ ಹರ್ಷದಲ್ಲಿ ಹುಚ್ಚೇರಿದಂತೆ ಏರಿದಂತೆ ಜಂಡಾಬತೇರಿಯ ಮೇಲಿದ್ದ ಕುಸುಂಬಿ ವರ್ಣದ ಹನುಮದ್ಗರುಡ ರಾ ರಾಜಧ್ವಜ ಬೀಸುಗಾಳಿಯೊಂದಿಗೆ ಸ್ಪರ್ಧಿಸಿ ನರ್ತಿಸಿತು ಚಿರಾಯುವಾಗಿ ಬಾಳು ನಮ್ಮದೊರೇ ಎಂದು ಜನ ಕೂಗಿದರು ಸಹಸ್ರ ಸಹಸ್ರ ಮಂದಿ ಆ ನೋಟವನ್ನು ಕಂಡು ಹಿಗ್ಗಿದರು ಅದೆಲ್ಲವನ್ನು ನೋಡುತ್ತಾ ಓವ್ವ್ವನಾಗತಿಯ ಜೊತೆಯಲ್ಲಿ ಕುಳಿತ ತಾಯಿ ನಿಂಗವ್ವನ ಕಣ್ಣುಗಳಿಂದ ಹರ್ಷು ಅಶ್ರು ಮಣಿಮಾಲೆಯಾಗಿ ಹರಿಯಿತು ತಾಯಿ ಉಚ್ಚಂಗಿಯಲ್ಲವ್ವ ನಿನ್ನ ಮಗನನ್ನು ನೀನೇ ಕಾಪಾಡು ಎಂದು ಬೇಡಿತು ಆಕೆಯ ಹೃದಯ ನಿಮ್ಮ ಕೀರ್ತಿ ಆ ಚಂದ್ರಾರ್ಕ ಸ್ಥಾಯಿಯಾಗಿರಲಿ ಎಂದು ಮನಸಾರೆ ಹಾರೈಸಿದ ಜನ ಹಾಗೆ ಹಾರಿಸುವಷ್ಟರಲ್ಲಿ ತೃಪ್ತಿ ಕಾಣದೆ ಇದು ಬದುಕಿರುವಷ್ಟು ಕಾಲ ಈ ಪಟ್ಟಾಭಿಷೇಕ ದಿನದ ವೈಭವದ ನೆನಪು ಸದಾ ಜನ ಮನದೆದೆಯಲ್ಲಿ ಹಸುರಾಗಿರಲಿ ಇಂದು ಸಸಿಯಾಗಿ ನಾಳೆ ಹೆಮ್ಮರವಾಗುವ ಈ ಅಶ್ವತ್ಥದಂತೆ ನಮ್ಮ ದೊರೆಯ ಕೀರ್ತಿ ದಿಗ್ ದಿಗಂತಗಳಲ್ಲಿ ವ್ಯಾಪಿಸಲಿ ಎಂದು ಅಯ್ಯಣ್ಣನ ಪೇಟೆಯಲ್ಲಿ ದಳವಾಯಿ ದೇಸಣ್ಣ ಕಟ್ಟಿಸಿದ ಆಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಕೆಂದಳಿರು ತುರಾಯಿ ಧರಿಸಿದ ಅಶ್ವತ್ಥ ಸಸಿಯನ್ನು ಶಾಸ್ತ್ರೋಕ್ತವಾಗಿ ನೆಟ್ಟು ಅದಕ್ಕೆ ಹಾಲೆರೆದರು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಸನಿಹದಲ್ಲಿ ಮೊಳಕಾಲ್ಮೂರುವಿಗೆ ಹೋಗುವ ಹಾದಿಯಲ್ಲಿ ಕುಂಚಿಗನ ಹಾಳಿನ ಬೆಟ್ಟದ ಕಣಿವೆಯ ಪಕ್ಕದಲ್ಲೊಂದು ಹೊಸ ಗ್ರಾಮವನ್ನು ನಿರ್ಮಿಸಿ ಅದಕ್ಕೆ ಮದಕರಿಪುರ ಎಂದು ನಾಮಕರಣ ಮಾಡಿ ಜನತೆ ತಮ್ಮ ನಾಯಕರ ಮೇಲನ ಪ್ರೇಮವನ್ನು ಅಭಿವ್ಯಕ್ತಿಸಿತು ಪಟ್ಟಾಭಿಷೇಕಕ್ಕೆಂದು ದುರ್ಗಕ್ಕೆ ಬಂದ ಜನ ಸೀಮೆಯಲ್ಲೆಲ್ಲ ಅದರ ವೈಭವವನ್ನು ಹಾಡಾಗಿ ಹಾಡಿದರು ಮೂರು ದಿನಗಳ ಕಾಲ ಏಕಪ್ರಕಾರವಾಗಿ ಹರಿದ ಉತ್ಸವದ ನೆರೆ ಕ್ರಮೇಣ ತಗ್ಗಿ ಅರಮನೆ ಎಂದಿನಂತಾಗಿ ಜನ ನಿತ್ಯದ ಕೆಲಸದತ್ತ ಮನ ಮಾಡಿದರು ಬಂದವರಿಗೆ ಔತಣ ಉಡುಗೊರೆ ಬೀಳ್ಕೊಡುಗೆಯ ಸುಖ ದುಃಖ ಸಮ್ಮಿಶ್ರಿತ ಭಾವನೆಯಿಂದ ಕೂ ತೂಗಾಡಿದ ಅರಮನೆಯ ಜನ ನಿತ್ಯದ ಕೆಲಸಕ್ಕೆ ಮೈ ಮನಸ್ಸುಗಳನ್ನು ಒಗ್ಗಿಸಿಕೊಳ್ಳಲು ನಾಲ್ಕು ದಿನವೇ ಬೇಕಾಯಿತು ಆ ನಾಲ್ಕು ದಿನಗಳಲ್ಲಿ ಅರಮನೆಯ ಹಿರಿಯರಿಂದ ರೀತಿ ರಿವಾಜುಗಳ ಪಾಠ ಕಲಿತ ಮದಕರಿ ನಾಯಕ ಮಾತುಕತೆಯಲ್ಲಿ ಹೊಸಬನೆಂಬಷ್ಟು ಪರಿವರ್ತಿತನಾದ ಆದರೆ ತಂದೆ ತಾಯಿ ತಮ್ಮ ಊರಿಗೆ ಮರಳಲೆಂದು ಹೊರಟಾಗ ಅದೆಲ್ಲವೂ ಮರೆತು ಹೋಗಿ ಅವ ನೀವೆಲ್ಲ ಹೋಗಲೇಬೇಕೇ ಎಂದು ಕೇಳಿದ ಕಣ್ಣೀರು ಕರೆದು ನೀರಿಗೆ ಹತ್ತಿರ ದೊರೆಗೆ ದೂರ ಇರು ಎನ್ನುತ್ತಾರೆ ಹಿರಿಯರು ನೀನೀಗ ದೊರೆ ನಿನ್ನ ಕಾರ್ಯಭಾರ ನಿನಗೆ ನಿಮ್ಮ ಅಪ್ಪಯ್ಯನ ತಮ್ಮನ ಯೋಗಕ್ಷೇಮ ನೋಡಿಕೊಳ್ಳಬೇಕಾದ ಕೆಲಸ ನನಗೆ ಹೋದರೆ ಹೋಗುವುದೇ ಇಲ್ಲವಲ್ಲ ಮತ್ತೆ ಬರುತ್ತೇವೆ ಜಾನಕಲ್ಲೇನು ದೂರವೇ ಬತೇರಿ ಮೇಲೆ ನಿಂತು ನೀನು ಕೂಗಿದರೆ ಕೇಳಿಸುತ್ತದೆ ಎಂದು ಸಮಾಧಾನ ಹೇಳಿದಳು ನಿಂಗವ್ವ ಆಕೆ ಹೇಳಿದುದನ್ನು ಕೇಳಿದ ಮದಕರಿ ನಾಯಕ ಆದರೆ ಹೇಳಿದ ಹೃದಯಕ್ಕಾಗಲಿ ಕೇಳಿದ ಹೃದಯಕ್ಕಾಗಲಿ ಆ ಮಾತು ಸಂಪೂರ್ಣ ತೃಪ್ತಿ ಕೊಡಲಿಲ್ಲ ಅರೆಬರೆ ಸಮಾಧಾನದಿಂದಲೇ ತನ್ನ ತಂದೆ ತಾಯಿ ತಮ್ಮನನ್ನು ಬೀಳ್ಕೊಟ್ಟ ಆ ದುಃಖ ದುಮ್ಮಾನದಲ್ಲಿಯೂ ಮದಕರಿ ನಾಯಕ ನಾಗತಿಯನ್ನು ಕೇಳಿ ಜಾನಕಲ್ಲಿನ ತನ್ನ ಆರಾಧ್ಯ ದೈವತೆ ತಿಮ್ಮಪ್ಪನಿಗೆ ತನ್ನ ಕಿರುಗಾಣಿಕೆಯೊಂದು ಒಂದು ಖಡ್ಗ ಚಿನ್ನದ ತುರಾಯಿಯನ್ನು ಕಳಿಸಲು ಮರೆಯಲಿಲ್ಲ ಅವರು ಹೋದ ಬಳಿಕ ತುಂಬಿದ ಅರಮನೆಯು ಬರಿದಾದಂತೆ ತೋರಿತು ಆತನಿಗೆ ನೀವೊಂದು ವಿಶೇಷವಾದಂಥ ಮಾಹಿತಿ ಗಮನಿಸಬೇಕು ಚಿತ್ರದುರ್ಗದ ದೊರೆಯಾಗಿ ಮದಕರಿ ನಾಯಕ ಪಟ್ಟಾಭಿಷಿಕ್ತನಾದ ದಿನದಂದು ಅಂದು ಒಂದು ಸಸಿ ನೆಟ್ಟರು ಅಂದು ನೆಟ್ಟ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿರುವುದನ್ನು ಈಗಲೂ ಚಿತ್ರದುರ್ಗದಲ್ಲಿ ನೋಡಬಹುದು ಆಪ್ತಿಷ್ಟರೆಲ್ಲರೂ ತೆರಳಿ ಜಡವಾದ ಮೈ ಹಗುರವಿಲ್ಲದ ಹೃದಯ ಬರಿದಾದ ಮನಗಳನ್ನು ಹೊತ್ತು ತುಂಬಿದ ಅರಮನೆಯಲ್ಲಿ ಏಕಾಂಗಿತನವನ್ನು ಅನುಭವಿಸುತ್ತಿದ್ದ ಮದಕರಿ ನಾಯಕನಿಗೆ ನಾಳೆ ಪ್ರಭುಗಳು ಬಿಡುವು ಮಾಡಿಕೊಂಡು ಚಾವಡಿಗಳ ಪರಂಪಾರಿಕೆಗೆ ದಯಮಾಡಿಸಬೇಕು ಎಂದು ಹೇಳಿ ನರಸಪ್ಪ್ಯನವರು ತಾನು ಅರಸನಾದುದನ್ನೇ ಮರೆತಂತಿದ್ದ ಅವನನ್ನು ಕರ್ತವ್ಯ ಪಥದತ್ತ ನಡೆಸಿದರು ಒಂದೆರಡು ದಿನ ಅಷ್ಟೇನು ಕಷ್ಟವಿಲ್ಲದ ತಾನು ಹೆಚ್ಚಾಗಿ ಏನು ಮಾಡಬೇಕಾದದ್ದೇ ಇಲ್ಲದ ಚಾವಡಿಗಳ ತನಿಖಾ ಕಾರ್ಯದಲ್ಲಿ ಪ್ರಧಾನಿಗಳೊಂದಿಗೆ ಭಾಗವಹಿಸಿ ಅವರಿಂದ ಅಲ್ಲಿಯ ಹಿರಿಯರು ಯಾರು ನೌಕರರು ಯಾರು ಯಾರೊಂದಿಗೆ ಹೇಗೆ ವರ್ತಿಸಬೇಕು ಎಲ್ಲಿ ಏನು ಕೇಳಬೇಕು ಎಂಬುದನ್ನೆಲ್ಲ ಪರಿಚಯ ಮಾಡಿಕೊಂಡ ಮದಕರಿ ನಾಯಕ ಒಂದೊಂದು ಚಾವಡಿಯಲ್ಲೂ ಹೊತ್ತು ಗೊತ್ತು ಮರೆತು ತನ್ಮಯರಾಗಿ ಬಗೆ ಬಗೆಯ ವಿವರಗಳನ್ನು ವಿಚಾರಿಸುತ್ತಾ ಅದಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳ ಪರಿಶೀಲನೆ ಮಾಡಿ ಅನುಮಾನ ಬಂದ ಕಡೆ ಹತ್ತು ಕಡೆಯಿಂದ ಪ್ರಶ್ನೆ ಮಾಡಿ ಮನಸ್ಸಿಗೆ ನೆಮ್ಮದಿ ಮಾಡಿಕೊಳ್ಳುತ್ತಿದ್ದ ನರಸಪ್ಪಯ್ಯನವರ ಕೆಲಸ ಮದಕರಿ ನಾಯಕನಿಗೇನೋ ಅದು ತನಗೆ ಸಂಬಂಧವಿಲ್ಲದ ನೀರಸವಾದ ಹುತಾ ಕಾಲಹರಣದ ಕೆಲಸವೆಂದೇ ತೋರಿತು ಕೇಳುವವರು ಪ್ರಧಾನಿಗಳು ಉತ್ತರ ಕೊಡುವವರು ಮತ್ತು ಯಾರು ತಾನು ಮಾತ್ರ ಮರ್ಯಾದೆಯ ಸ್ಥಾನದಲ್ಲಿ ಮೂಲ ಮೂರ್ತಿಯಂತೆ ಕುಳಿತಿರಬೇಕು ಇದೆಲ್ಲ ತನಗೇ ಕೈಬೇಕು ಎಂದೆನಿಸಿತು ಆ ಕೆಲಸದಲ್ಲೂ ಮದಕರಿ ನಾಯಕನಿಗೆ ಅಷ್ಟಾಗಿ ಇಡಿಸಿದ್ದು ಸೇನೆಯ ತನಿಖೆ ವಿವಿಧ ಆಯುಧಗಾರಗಳ ಪರಿಶೀಲನೆ ಮದ್ದುಗುಂಡುಗಳನ್ನು ತಯಾರಿಸುವ ಕಾರ್ಯಾಲಯಗಳ ಕೆಲಸ ಸೇನೆಗೆ ಹೊಸದಾಗಿ ಸೇರಿದವರು ಪಡೆಯುತ್ತಿದ್ದ ಬಗೆ ಬಗೆಯ ತರಬೇತಿಗಳು ಅವರ ಕವಾಯಿತು ಅವರ ಮನಸ್ಸಿಗೆ ಮೆಚ್ಚುಗೆಯಾಗಿ ಹೊಸ ನಾಯಕರಿಗೆ ತಮ್ಮ ಕಾರ್ಯಕುಶಲತೆಯನ್ನು ತೋರಿಸಲು ಸೇನೆಯ ವಿವಿಧಾಂಗಗಳಿಗೆ ಸೇರಿದ ಹಿರಿಯರು ತಮ್ಮ ಕೆಲಸದಲ್ಲಿ ತೋರುತ್ತಿದ್ದ ಉತ್ಸಾಹ ಜಡವಾದವನ ದೇಹದಲ್ಲಿ ಹೊಸ ರಕ್ತ ಸಂಚಾರ ಮಾಡಿಸಿದಷ್ಟೇ ಅಲ್ಲದೆ ಆ ಕೆಲಸದಲ್ಲಿ ತಾನೂ ಭಾಗವಹಿಸಬೇಕೆಂಬ ಉತ್ಸಾಹವನ್ನು ಮೂಡಿಸಿತು ಆತನೊಂದಿಗೆ ಸದಾ ಇರುತ್ತಿದ್ದ ಪ್ರಧಾನಿ ನರಸಪ್ಪಯ್ಯ ತಾನೂ ಮಾಡಬೇಕಾದ ಕೆಲಸವನ್ನು ಮಾಡುತ್ತಿದ್ದುದೇ ಅಲ್ಲದೆ ಆಗಾಗ ಆ ಕೆಲಸದ ಅಗತ್ಯವನ್ನು ಆತನಿಗೆ ವಿವರಿಸಿ ಹೇಳಿ ಕೆಲವೊಮ್ಮೆ ಈ ವಿವರವನ್ನು ನೀವೇ ಕೇಳಿ ಎಂದು ಮದಕರಿ ನಾಯಕನಿಗೆ ಮಾರ್ಗದರ್ಶನ ನೀ ಮಾಡಿ ಅವನು ಸುಮ್ಮನಿರಲು ಬಿಡದೆ ಆ ಕಾರ್ಯದಲ್ಲಿ ಪಾಲುಗಾರನಾಗುವಂತೆ ಮಾಡುತ್ತಿದ್ದರು ಹಾಗೆ ಮದಕರಿ ನಾಯಕ ಮಾತನಾಡಿದಾಗ ಆತನ ಮಾತಿನ ರೀತಿ ನೀತಿಗಳನ್ನು ಗಮನಿಸುತ್ತಾ ನಡು ನಡುವೆ ಮಾತಿಗೆ ದಾರಿ ತೋರಿಸುತ್ತಾ ಆ ಹೊತ್ತಿನಲ್ಲಿ ಕಾರ್ಯ ಪರಿಶೀಲನೆಯೊಂದಿಗೆ ಆತನನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡುತ್ತಾ ಆತನ ಒಲವೆತ್ತ ಎಂಬುದನ್ನು ಪರೀಕ್ಷಿಸುತ್ತಿದ್ದರು ಹಾಗೆ ನಾಲ್ಕಾರು ದಿನಗಳ ಕಾಲ ನಡೆಯಿತು ಈ ಪರಿಚಯದ ಕಾರ್ಯದೊಂದಿಗೆ ವಿವಿಧ ಇಲಾಖೆಗಳ ಮುಖ್ಯಸ್ಥರ ಪರಿಚಯವೂ ಮದಕರಿ ನಾಯಕನಿಗೆ ಆಯಿತು ಹೀಗೆ ಮದಕರಿ ನಾಯಕನಿಗೆ ನರಸಪ್ಪಯ್ಯ ಆರೆಂಟು ದಿನ ದುರ್ಗದ ಪರಿಚಯ ಮಾಡಿಕೊಟ್ಟ ಬಳಿಕ ಒಂದು ದಿನ ಓಬವ್ವನಾಗತಿ ನರಸಪ್ಪಯ್ಯರವರನ್ನು ಕರೆಸಿಕೊಂಡು ಹೊಸ ನಾಯಕರಿಗೆ ತೋರಿಸಬೇಕಾದದ್ದೆಲ್ಲ ತೋರಿಸಿ ಹೇಳಬೇಕಾದದ್ದನ್ನೆಲ್ಲ ಹೇಳಿದಿರ ಪ್ರಧಾನಿಗಳೇ ಎಂದು ಕೇಳಿದರು ಇಷ್ಟು ಆತರಕ್ಕೆ ಮುಗಿಯುವ ಕೆಲಸವೇ ಅದು ಆದರೂ ಆದಷ್ಟು ತೋರಿಸಿದೆ ಇನ್ನೂ ಅವರು ನೋಡಬೇಕಾದದ್ದು ತಿಳಿಯಬೇಕಾದದ್ದು ಬಹಳವಿದೆ ಆಯಿತು ಅದಕ್ಕೆಲ್ಲ ಬೇಕಾದಷ್ಟು ಕಾಲವಿದೆ ಈಗ ನಿಮಗೆ ಹೊಸ ನಾಯಕರ ಪರಿಚಯ ಸಾಕಷ್ಟು ಅವರ ಬಗ್ಗೆ ಏನಿಸುತ್ತೆ ಹೇಳಿ ಅದು ಮುಖ್ಯ ಎಂದು ನಾಗತಿ ಪ್ರಧಾನಿಗಳಿಗೆ ಕೇಳಿದರು ಅವರು ಹೀಗೆ ಎಂದು ಹೇಳಲು ಇನ್ನಷ್ಟು ಕಾಲ ಬೇಕು ಅಲ್ಲದೆ ಅವರ ವಯಸ್ಸು ಬಹಳ ಸಣ್ಣದು ಅದು ಗೊತ್ತಿರುವುದೇ ಮೊದಲಿಗೆ ಹೇಗೆನಿಸಿತು ಹೇಳಿ ಅದರ ಬಗ್ಗೆ ನಿಮಗೆ ಏನು ಅನಿಸಿದೆಯೋ ಅದನ್ನು ನಾವು ತಿಳಿದುಕೊಳ್ಳಬೇಕಾದ್ದು ಮುಖ್ಯ ಎಂದು ಮತ್ತೆ ಪ್ರಶ್ನೆ ಕೇಳಿದರು ಒಬ್ಬನಾಗತಿ ನಾನು ಹೇಳುವುದು ಸದ್ಯಕ್ಕೆ ನನಗನಿಸಿರುವುದು ಅಷ್ಟು ಮಾತ್ರ ಕಾಗದ ಕಟಾರಿ ಎರಡನ್ನೂ ಎದುರಿಗೆ ಇಟ್ಟು ಯಾವುದು ಬೇಕೆಂದರೆ ಕಠಾರಿ ಎನ್ನುವ ಬುದ್ಧಿ ಅವರದು ಅದು ಅವರ ಪ್ರಾಯಕ್ಕೆ ತಕ್ಕ ಬುದ್ಧಿ ಅನಿಸುತ್ತದೆ ಏನಾದರೂ ಗಂಡು ಬುದ್ಧಿಯನ್ನೇ ನಾವು ಬಯಸಿದ್ದು ಅಷ್ಟೇ ಪಟ್ಟಕ್ಕೆ ತಕ್ಕವರು ಸಿಕ್ಕ ಹಾಗಾಯಿತು ಎಂದು ತೃಪ್ತಿಯಾದಂತೆ ಹೇಳಿದರು ಒಬ್ಬವನಾಗತ್ತೆ ನಾಯಕರು ಹುಟ್ಟ ಗಂಡು ಅನ್ನುವುದರಲ್ಲಿ ಏನೂ ಅನುಮಾನವಿಲ್ಲ ಆದರೆ ಈಗ ಕಾಲ ಮೊದಲಿದ್ದ ಹಾಗಿಲ್ಲ ತಾಯಿ ಕೋವಿಗೆಷ್ಟು ಬೆಲೆಯೋ ಕಂಠಕ್ಕೂ ಅಷ್ಟೇ ಬೆಲೆ ಬರೇ ತೋಳು ತೋಪು ಕತ್ತಿಗಳಿಂದ ಈಗ ರಾಜಕೀಯ ನಡೆಯುತ್ತಿಲ್ಲ ಕುಂಪಣಿ ಸೀಮೆಯವರು ತಕ್ಕಡಿ ಹಿಡಿದು ಈ ದೇಶಕ್ಕೆ ಕಾಲಿಟ್ಟದಿಂದ ಕೋವಿಗಿಂತ ಹೆಚ್ಚಾಗಿ ಹೆಚ್ಚಿನ ಬಲ ಕಾಗದಕ್ಕೆ ಹರಿತವಾದ ಕತ್ತಿಗಿಂತ ಚುರುಕಾದ ಬುದ್ಧಿಗೆ ಹೆಚ್ಚು ಬೆಲೆ ಬಂದಿದೆ ನಯವಾದ ಮಾತಿನಲ್ಲಿ ಹೈದರಾಲಿ ಶ್ರೀರಂಗಪಟ್ಟಣದ ಸೀಮೆಯನ್ನು ನುಂಗಿಬಿಟ್ಟ ಕತ್ತಿ ಹಿಡಿದ ಛತ್ರಪತಿಗಳು ಮೂಲೆ ಗುಂಪಾಗಿ ಅವರ ಕಾಗದ ಬರೆಯುತ್ತಿದ್ದ ಪೇಶ್ವೆಯವರ ದರ್ಬಾರು ದೇಶದಲ್ಲೆಲ್ಲ ನಡೆದಿದೆ ಇದಾವ ನಾಜೂಕು ತಿಳಿಯದ ನಿಜಾಮ ಮತ್ತೇರಿದ ಗೂಳಿಯ ಹಾಗೆ ಹೊತ್ತಿಗೊಂದು ಥರ ನಾಟಕ ಆಡುತ್ತಾ ದೇಶದ ರಾಜಕೀಯವನ್ನೆಲ್ಲ ಹದಗೆಡಿಸಿಬಿಟ್ಟಿದ್ದಾನೆ ಹೊರಗಿನಿಂದ ಬಂದವರು ತಮ್ಮ ರೊಟ್ಟಿ ಯಾರ ಒಲೆಯಲ್ಲಿ ಬೆಂದರೆ ಅದೇ ಸರಿ ಎಂದು ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾರೆ ನಮ್ಮ ಜನ ನಾಳಿನ ಚಿಂತೆಯನ್ನೇ ಮಾಡದೆ ಸಿಕ್ಕದ್ದೇ ಶಿವಲಗ್ಗಿಯನ್ನು ಆಟ ಮಾಡಿಬಿಟ್ಟಿದ್ದಾರೆ ದೇಶದ ರಾಜಕೀಯನ ಇಂಥ ಹೊತ್ತಿನಲ್ಲಿ ಕತ್ತಿ ಕೋವಿನೇ ನಂಬಿಕೊಂಡು ಸೀಮೆ ಸಿಂಹಾಸನ ಉಳಿಸಿಕೊಳ್ಳೋದು ಬಹಳ ಕಷ್ಟ ಅಂದಿನ ದೇಶದ ರಾಜಕೀಯ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ವಿವರಿಸಿ ಹೇಳಿದರು ನರಸಪ್ಪಯ್ಯ ನೀವು ಹೇಳುವುದೂ ನಿಜ ನಾವು ನೋಡುತ್ತಾ ಇದ್ದೀವಲ್ಲ ನಮ್ಮ ನಾಯಕರುಗಳಲ್ಲೂ ಮೊದಲಿನ ಒಕ್ಕಟ್ಟು ಉಳಿದಿಲ್ಲ ಸ್ನೇಹ ವಿಶ್ವಾಸ ಇರಲಿ ಕರಳು ಬಳ್ಳಿನು ಕತ್ತರಿಸಿ ತಮ್ಮ ಕೋಡು ಮೆರೆಸಲು ಹೊರಟಿದ್ದಾರೆ ಹೆಣ್ಣು ಕೊಟ್ಟವರು ತಮ್ಮ ಹೆಣ್ಣು ತಂದುಕೊಡುವವರು ಎಂಬ ಯಾವ ಹಂಗು ಉಳಿದಿಲ್ಲ ಅದೆಲ್ಲ ನಮ್ಮ ಕಣ್ಣೇ ಕಂಡಿವೆ ನಿರಾಶೆಯ ಕಹಿ ವ್ಯತೆ ಇದ್ದ ಧ್ವನಿಯಲ್ಲಿ ಹೇಳಿದರು ಒಬ್ಬವನಾಗತಿ ಅದು ಸರಿ ಅದಕ್ಕೆ ಈಗ ದೇಶವಾಳೋದೊರೆ ಕತ್ತಿ ಕಟಾರಿ ಹುಚ್ಚನ್ನು ಹೆಚ್ಚಾಗಿ ಹಚ್ಚಿಕೊಳ್ಳದೆ ರಾಜಕೀಯದ ನಯ ನವಿರುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ನಿಜ ಅದನ್ನು ನಾಯಕರಿಗೆ ಕಲಿಸಬೇಕೆಂದೇ ನಿಮಗೆ ಹೇಳಿದ್ದು ಅದರ ಹಾಗೆ ಕೋಟೆನ ಕಟ್ಟಿ ಆಳು ಗಂಡುಸುತನವೂ ಬೇಕಲ್ಲ ನಾವು ನಂಬಿದವರಿಗೆ ದ್ರೋಹ ಮಾಡಿಲ್ಲ ನಮಗೆ ದ್ರೋಹ ಮಾಡಿದವರನ್ನು ಬದುಕಬಿಟ್ಟಿಲ್ಲ ಮಾತಿಗೆ ತಲೆಯ ಬೆಲೆ ಕಟ್ಟಿ ಬಾಳಿದವರು ನಾವು ಆದ್ದರಿಂದ ಈ ಸೀಮೆ ಆಳೋ ದೊರೆ ಫಿರಂಗಿ ಸದ್ದಿಗೆ ಹೆದರಿ ಕೋಟೆಯೊಳಗೆ ಅವಿತು ಕುಳಿತರೆ ಅಂತ ತರಗುತ್ತಲೇ ಈ ಸೀಮೆನ ಕಾಪಾಡಿತಾ ದೊರೆ ಹೆದರು ಪೊಕ್ಕನಾದರೆ ಶಟ್ಟ್ರ ಹಾಗೆ ತಕ್ಕಡಿ ತೂಗುತ್ತಾ ಕೂತ್ರೆ ಕೋಟೆ ಸೇನೆ ಈ ಸೀಮೆನ ಉಳಿಸಿತಾ ಅರಸು ತೊಡೆತಟ್ಟಿದರೆ ಸಾವಿರ ಜನಕ್ಕೆ ಗಂಡು ಸ್ಥಾನ ಬರ್ತದೆ ಆಳುವವನಿಗೆ ಆ ತಾಕತ್ತು ಬೇಕಲ್ಲ ಎಂದು ಹೇಳಿದಳು ಓ ಬವ್ವನಾಗತಿ ಬೇಕು ಎರಡೂ ಬೇಕು ಒಂದನ್ನು ನೀವು ಕಲಿಸಿ ಇನ್ನೊಂದನ್ನು ನಾವು ಆದಷ್ಟು ಹೇಳ್ತೀವಿ ನೀವು ಕಲಿಸಬೇಕಾದ್ದನ್ನು ನೀವು ಕಲಿಸಿ ಒಟ್ಟಿನಲ್ಲಿ ಗಂಡು ಸೀಮೆ ಗಂಡಾಗಿಯೇ ಬಾಳಬೇಕು ನಾವು ಪಟ್ಟಕ್ಕೆ ಆರಿಸಿದವರಿಂದ ಈ ವಂಶಕ್ಕೆ ಕೆಟ್ಟ ಹೆಸರು ಬರಬಾರದು ಎಂದರು ಒಬ್ಬವನಾಗತಿ ಉಳಿದದ್ದೇನೇ ಇರಲಿ ಆ ಬಗ್ಗೆ ಅಂತೂ ಎಳ್ಳು ಕಾಳು ಮುಳ್ಳು ಮನೆಯಷ್ಟು ಸಂಶಯವೂ ನನಗಿಲ್ಲ ಎಂದು ನರಸಪ್ಪಯ್ಯ ಹೇಳಿದರು ನೀವಿಷ್ಟು ಹೇಳಿದ್ರಲ್ಲ ನಾನು ಬದುಕಿದೆ ಎಂದರು ಒಬ್ಬವನಾಗತಿ ಆ ದಿನ ಪ್ರಾತಃಕಾಲ ಮದಕರಿ ನಾಯಕರು ಖಾಸಗರಡಿಯ ಕಸ್ತೂರಿಯ ಕಂಪು ಬೀರುವ ಕೆಮ್ಮಣ್ಣು ಮಟ್ಟಿಯಲ್ಲಿ ವ್ಯಾಯಾಮ ಮಾಡುತ್ತಾ ಆ ಸುಖದ ಅಮಲಿನಲ್ಲಿರುವಾಗಲೇ ಕಲ್ಲಿನ ಗರಡಿಯ ಮನೆಯ ಕಿರಿದಾದ ಬಾಗಿಲಿನಲ್ಲಿ ತಳವಾರ ಚಾವಡಿಯ ಆಳೊಬ್ಬನು ಕಾಣಿಸಿಕೊಂಡು ನಾಯಕರ ವ್ಯಾಯಾಮದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ಗರಡಿಯ ಹಿರಿಯ ಜಟ್ಟಿಗೆ ಮಹಾಸ್ವಾಮಿಯವರನ್ನು ಕೂಡಲೇ ತಳವಾರ ಚಾವಡಿಗೆ ಕಳಿಸಿಕೊಡಬೇಕಂತೆ ಎಂದು ಹೇಳಿದ ಯಾರು ಹೇಳಿ ಕಳಿಸಿದವರು ಜಟ್ಟಿ ಕೇಳಿದ ಖುದ್ದು ಪ್ರಧಾನಿಗಳೇ ಹೇಳಿ ಕಳಿಸಿದ್ದಾರೆ ಪ್ರಭುಗಳು ಕಸರತ್ತು ಮಾಡುತ್ತಿದ್ದಾರೆ ಅದಿನ್ನೂ ಮುಗಿದಿಲ್ಲ ಮೈಕೈಯೆಲ್ಲ ಮಟ್ಟಿಯ ಧೂಳಾಗಿದೆ ಈ ವೇಷದಲ್ಲಿ ಹೇಗೆ ಬಂದಾರು ಪ್ರಧಾನಿಗಳಿಗೆ ಅಷ್ಟು ತಿಳಿಯಲಿಲ್ಲವೇ ಪ್ರಭುಗಳು ಈ ಹೊತ್ತಿನಲ್ಲಿ ಇರುವುದು ಎಲ್ಲರಿಗೂ ಗೊತ್ತಲ್ಲ ತಳವಾರ ಚಾವಡಿಯ ದಳವಾಯಿ ಕಾಟ ನಾಯಕರು ಈ ಮಾತನ್ನು ಪ್ರಧಾನಿಗಳಿಗೆ ಅರಿಕೆ ಮಾಡಿಕೊಂಡರು ಅದಕ್ಕವರು ನಾವು ಬೆಳಗಿನ ಆನಿಹಿಕ ಪೂಜೆಗಳನ್ನು ಮುಗಿಸಿಕೊಳ್ಳದೆ ಬಂದಿದ್ದೇವೆ ಈ ವಿಷಯವನ್ನು ಸನ್ನಿಧಾನಕ್ಕೆ ಅರಿಕೆ ಮಾಡಿ ಕೂಡಲೇ ಬರಬೇಕೆಂದು ಹೇಳಿಕೊಂಡರು ಎಂದು ಹೇಳು ಎಂದು ಅವರ ಅಪ್ಪಣೆಯಾಯಿತು ಬಂದೆ ಅಂಥ ತಲೆ ಹೋಗುವ ಕೆಲಸ ಏನಪ್ಪ ಕೆಲಸ ಇಂಥದ್ದೆಂದು ತಳವಾರ ಚಾವಡಿಯ ಜನ ಹೇಳಿದರೆ ನಮ್ಮ ತಲೆ ಉಳಿದೀತಾ ಅದೆಲ್ಲ ಆಡಬೇಕಾದ ಮಾತು ನಮಗೆ ನಿಮಗೆ ಬೇಡ ಬಿಡಿ ಮಹಾಸ್ವಾಮಿಗಳನ್ನು ಕೂಡಲೇ ಕಳಿಸಿಕೊಡಿ ಎಂದು ಬೇಡಿದ ತಳವಾರ ಚಾವಡಿಯ ಆಳು ಆಯಿತು ತಳವಾರ ಚಾವಡಿಯವರ ಕೈಲಿ ನಮಗೇನು ಸರಸ ನಾಳೆ ಹೀಗೆ ಕೇಳಿದರು ಎಂದು ಅದನ್ನು ವರದಿ ಮಾಡಿ ನಮ್ಮ ಹೆಸರಿಗೆ ಹೆಸರು ತಗುಲಿಸಿದರೆ ಕೆಸರು ತಗಲಿಸುತ್ತೀರಾ ಆಯಿತು ಮಹಾಸ್ವಾಮಿ ಮಹಾಸ್ವಾಮಿಯವರು ಮೈಕೆ ಬರುತ್ತಾರೆ ಎಂದು ಹೇಳಿ ಜಟ್ಟಿ ಅಲ್ಲೇ ನಿಂತಿದ್ದ ಗರಡಿಯಾಳುಗಳಿಗೆ ನಾಯಕರನ್ನು ಒರೆಸಿ ಬಟ್ಟೆ ತೊಡಿಸಲು ಹೇಳಿದ ಅದುವರೆಗೂ ಅವರಾಡಿದ ಮಾತುಗಳನ್ನು ಕೇಳಿಸಿಕೊಂಡ ನಾಯಕನೂ ಅಷ್ಟು ಅವಸರದ ಕೆಲಸವೇನಿರಬಹುದೆಂದು ಚಿಂತಿಸುತ್ತಲೇ ಗರಡಿ ಆಳುಗಳು ಮೈಹರಿಸಿ ತೊಡಲು ತೊಟ್ಟ ಬಟ್ಟೆಯನ್ನಿಟ್ಟು ಗರಡಿಯಿಂದ ಹೊರಬಂದು ಆಳು ತನ್ನ ಮುಂದೆ ನಿಲ್ಲಿಸಿದ ಕುದುರೆಯನ್ನೇರಿ ಪರಾಕ್ ಬೋ ಪರಾಖ್ ರಾಸ್ಥಾ ರಾಸ್ಥಾ ಎಂದು ಕೂಗುತ್ತಾ ಓಡುತ್ತಿದ್ದ ತಳವಾರ ಚಾವಡಿಯ ಆಳನ್ನು ಹಿಂಬಾಲಿಸಿ ತಳವಾರ ಚಾವಡಿಯತ್ತ ಧಾವಿಸಿದ ತಳವಾರ ಚಾವಡಿ ನಗರದ ಕಾವಲು ಕಾಯುವ ಕೆಲಸ ಮಾಡುವ ಹಾಗೆ ಗೂಢಾಚಾರ ಪಡೆಯ ಮೇಲೆ ಹತೋಟಿ ಇದ್ದ ಬಹು ಪ್ರಮುಖವಾದ ಚಾವಡಿ ಅಗತ್ಯ ಕೆಲಸವಿಲ್ಲದೆ ಜನ ಆತ ಕಡೆ ಬರಲು ಹೆದರುತ್ತಿದ್ದರು ತಮ್ಮ ಮೇಲೆ ಏನು ಗುಮಾನಿ ಬಂದಿತು ಎಂದು ಅಂಜಿ ಎಂತಲೇ ತಳವಾರ ಚಾವಡಿಯ ಬಾಗಿಲು ಕಾವಲಿಗಿಬ್ಬರು ಬಟರ್ ವಾಡಿಕೆ ಆದರೆ ಆ ದಿನ ತಳವಾರ ಚಾವಡಿ ಇನ್ನೂ ಅಷ್ಟು ದೂರವಿದೆ ಎನ್ನುವಾಗಲೇ ಹತ್ತು ಹೆಜ್ಜೆಗೊಬ್ಬರಂತೆ ಹತ್ತಿತ್ತ ಕಾವಲು ಸೈನಿಕರು ನಿಂತಿದ್ದನ್ನು ನೋಡಿಯೇ ಅವಸರದ ಕರೆ ಕೇಳಿದಾಗ ಏನೋ ವಿಶೇಷ ವಿಷಯ ಎಂದುಕೊಂಡ ಮದಕರಿ ನಾಯಕನ ಕುತೂಹಲ ಆ ಬಿಗಿ ಕಾವಲನ್ನು ಕಂಡು ಮತ್ತಷ್ಟು ಹೆಚ್ಚಿ ಆಳನ್ನು ಹಿಂಬಾಲಿಸಿ ತಳವಾರ ಚಾವಡಿಯ ಬಾಗಿಲನ್ನು ಸೇರಿ ಬಳಿ ಬಂದ ಆಳಿಗೆ ಒಪ್ಪಿಸಿ ಸನಿಹದಲ್ಲಿ ಎಳೆಸಿದ ಪ್ರಧಾನಿಗಳ ಮೇನೆಯನ್ನು ನೋಡುತ್ತಲೇ ಒಳಗೆ ಹೋದ ಗೋಡೆಗಳಿಗೆ ಚಾವಡಿಯ ತಂಪು ಅರೆಗತ್ತಲಿನಲ್ಲೂ ಹೊಳೆವ ಬಗೆ ಬಗೆಯ ಆಯುಧಗಳನ್ನು ತೂಗು ಹಾಕಲಾಗಿದ್ದು ನಾಲ್ಕು ಕಡೆಗಳಲ್ಲೂ ಜಗ್ಗುತ್ತಿದ್ದ ಬೇಟೆಯ ನಾಯಿಗಳನ್ನು ಹಿಡಿದು ಹತ್ತು ಜನ ಬಟರು ನಿಂತಿದ್ದರು ಅವರುಗಳ ತಳವಾರ ಚಾವಡಿಯ ಬಟರೆ ಎನ್ನುವುದನ್ನು ಅವರ ಕೂರಲ ಗಿನಂತಿದ್ದ ಕೆಂಗಣ್ಣುಗಳು ದಪ್ಪ ಮೀಸೆಗಳಡಿಯ ಬಿಗಿದ ಮುಖ ಅವರ ಕೈಯಲ್ಲಿ ಜಗ್ಗಿ ಹಿಡಿದ ಬೇಟೆ ನಾಯಿಗಳಂತೆಯೇ ತೆಳುವಾದರೂ ಗಟ್ಟಿ ಬಿದಿರಿನಂಥ ಮೈ ಹುರಿಗಟ್ಟಿದ ಮಾಂಸಖಂಡಗಳ ಎದೆ ಹೆಗಲ ಮೇಲೆ ಎಳೆದಿದ್ದ ಕಪ್ಪು ಗಂಬಳಿ ಅಷ್ಟು ದೂರದಿಂದಲೇ ನೋಡಿದವರನ್ನು ಅಂಜಿಸುವಂಥ ಬೇಟೆಯ ಮಿಗಿದ ಮೇಲೆ ಹಾರಲು ಸಿದ್ಧವಾದ ಚಿರತೆಯಂತೆ ನಿಲುವು ಸಾರಿ ಹೇಳುತ್ತಿದ್ದವು ಆಯುಧಗಳು ಆ ಬಟರನ್ನು ಬಿಟ್ಟರೆ ತಳವಾರ ಚಾವಡಿಯಲ್ಲಿ ಹೆಚ್ಚಿನ ವಿಶೇಷ ಏನಿಲ್ಲದಿದ್ದರೂ ಭಯ ಮೂಡಿಸುವಂಥ ವಾತಾವರಣವಿತ್ತು ಆ ಚಾವಡಿ ಒಂದು ಪಾರ್ಶ್ವದಲ್ಲಿ ತಳವಾರ ಚಾವಡಿಯ ದಳವಾಯಿಗಳಿಗೆಂದೇ ಮೀಸಲಾದ ಆಸನ ಬರಿದಾಗಿದ್ದು ಅದರ ಬಳಿಯ ಆಸನದಲ್ಲಿ ಪ್ರಧಾನಿ ಕಳ್ಳಿ ನರಸಪ್ಪಯ್ಯನವರು ಮಂಡಿಸಿದ್ದರು ಕುಳಿತಿರಬೇಕಾದ ಕೆರಳಿದ ಹುಲಿಯಂತಿದ್ದ ಕಾಟ ನಾಯಕ ನಿಂತಿದ್ದ ಪ್ರಧಾನಿಗಳ ಮುಖದ ಮೇಲಿದ್ದ ಮುದ್ರೆಗಳು ಅವರ ಸ್ಥಾನ ಮುಗಿದುದನ್ನು ಸಾರಿ ಹೇಳುತ್ತಿತ್ತು ನಾಯಕರ ಬರವಿಗಾಗಿಯೇ ಕಾದಂತಿದ್ದ ನರಸಪ್ಪಯ್ಯನವರು ಪ್ರಭುಗಳು ದಯಮಾಡಿಸಬೇಕು ಎಂದು ಹೇಳಿ ಎದ್ದು ನಿಂತು ಬರಿದಾಗಿದ್ದ ತಳವಾರರ ಆಸನದತ್ತ ಕೈ ತೋರಿಸಿದರು ಒಳ ಬಂದ ನಾಯಕರನ್ನು ಕಂಡು ನಿಂತವರೆಲ್ಲರೂ ಇದ್ದಲ್ಲಿದ್ದಂತೆಯೇ ಕೈ ಮುಗಿದರು ಪ್ರಧಾನಿಗಳು ತೋರಿಸಿದ ಆಸನದ ಮೇಲೆ ಕುಳಿತ ಮದಕರಿ ನಾಯಕ ಏನು ವಿಶೇಷ ಎಂಬಂತೆ ಪ್ರಧಾನಿಗಳತ್ತ ನೋಡಿದ ವಿಷಯವನ್ನು ನೀವೇ ಹೇಳಿ ಎಂದು ನರಸಪ್ಪಯ್ಯ ಕಾಟ ನಾಯಕನಿಗೆ ಹೇಳಿದರು ಇದು ಹಳೆಯ ಸಂಗತಿ ಹೋದ ಶುಕ್ಲ ಸಂವತ್ಸರದಲ್ಲಿ ಅರಮನೆಯ ಬೊಕ್ಕಸಕ್ಕೆ ಯಾರೋ ಕನ್ನ ಹಾಕಿ ಅಷ್ಟಿಷ್ಟು ನಗನಾಣ್ಯಗಳನ್ನು ಕಳವು ಮಾಡಿದ್ದರು ಅರಮನೆಗೆ ಕನ್ನ ಹಾಕುವವರು ಒಳಗಿನವರೇ ಇರಬೇಕು ಎಂಬ ಅನುಮಾನದ ಮೇಲೆ ನಾಲ್ಕು ಜನರನ್ನು ಹಿಡಿದು ಅವರ ಬಾಯಿಂದ ಸುದ್ದಿ ಹೊರಡಿಸಿದಾಗ ಇದು ಅರಮನೆಯ ಒಳಗಿನ ನಾಲ್ಕು ಜನ ಚಿಲ್ಲರೆಯವರು ಹರಪನಹಳ್ಳಿಯ ಕಡೆಗೆ ಮೂರು ಜನದ ಜನದ ಚಿತಾವಣೆ ಮಾತು ಕೇಳಿ ಮಾಡಿದ ಕೆಲಸ ಎಂದು ತಿಳಿಯಿತು ಕೈಕಾರುಗಳಿಗಾಗಿ ಬೇಕಾದದ್ದೇನೂ ಆಯಿತು ಆದರೆ ಬದ್ಮಾಶ್ ತಲೆಯಾಳುಗಳೇ ಸಿಕ್ಕಿರಲಿಲ್ಲ ಇಷ್ಟು ದಿನದಿಂದ ಹತ್ತಕ್ಕ ಹತ್ತು ಕಡೆಯೂ ಆಳು ಬಿಟ್ಟು ಹುಡುಕಿಸುತ್ತಾ ಇದ್ದೀವಿ ಈಗ ಮೂರು ದಿನ ಆಯಿತು ಕಳ್ಳನನ್ನ ಎಂದು ಏನು ಹೇಳ ಹೋಗಿ ಎದುರಿಕೆ ನಾಯಕರಿರುವುದು ಅರಿವಾಗಿ ಮಾತನ್ನು ತಡೆದ ಕಾಟ ನಾಯಕ ಮೂರು ದಿನವಾಯಿತೇ ಇಷ್ಟು ದಿನ ವಿಚಾರಣೆಗಾಗಿ ಕಾದಿರ ಎಂದು ಕೇಳಿದ ಮದಕರಿ ನಾಯಕ ವಿಚಾರಣೆ ಶಿಕ್ಷೆ ಆಮೇಲೆ ಮೊದಲು ಮಾಡಿದ್ದೇಕೆಂದು ತಿಳಿಯಬೇಕಲ್ಲ ಹೇಳಿದರೆ ಅಷ್ಟು ಸಲೀಸಾಗಿ ಬಾಯಿಬಿಡ್ತಾರಾ ಕಣ್ಣು ಮೂಗಿಗೆ ಖಾರದ ಪುಡಿ ಹಾಕಿದರು ಮುಳ್ಳು ಚಾವಟಿಯಿಂದ ಮೈ ಚರ್ಮ ತೂತಾಗಿ ಈ ಗಾಯಕ್ಕೆ ಖಾರದ ಪುಡಿ ಉಪ್ಪು ನೀರಿನ ಆರೈಕೆ ಮಾಡಿದರೂ ಉಸ್ಸೆಂದರೂ ಹೊರತು ಬಿಡಲಿಲ್ಲ ಅಷ್ಟೆಲ್ಲ ಏಕೆ ಮಾಡಿದ ತಪ್ಪಿಗೆ ಶೂಲಕ್ಕೇರಿಸಬಹುದಾಗಿತ್ತಲ್ಲ ಕಾಟನಾಯಕ ಹೇಳಿದ್ದುದನ್ನು ಕೇಳಿ ಮದಕರಿ ನಾಯಕ ಮೂಕನಂತೆ ಕುಳಿತದ್ದನ್ನು ಕಂಡು ನರಸಪ್ಪಯ್ಯನವರೇ ಹೇಳಿದರು ಅದೇನು ಮಹಾ ಕೆಲಸ ಶೂಲದ ಮರಕ್ಕೇಕೆ ಇವರ ಭಾರ ಹೊರುವ ಶಿಕ್ಷೆ ತಲೆ ಕತ್ತರಿಸಿದ್ದರೆ ಅಲ್ಲಿಗೆ ಮುಗಿದು ಹೋಗುತ್ತಿತ್ತು ಆದರೆ ಯಾಕೆ ಮಾಡಿದರು ಅಂತ ಬಾಯಿ ಬಿಡಿಸಬೇಕಾಗಿತ್ತಲ್ಲ ಕಾಟ ನಾಯಕ ಹೇಳಿದ ಬಾಯಿ ಬಿಡಿಸಿದ್ರ ಏಕೆ ಮಾಡಿದ್ರಂತೆ ಈ ಹೊಸ ಒಲೆಗೆಲಸ ಮದಕರಿ ನಾಯಕ ಕೇಳಿದ ಬಾಯಿ ಬಿಡದಿದ್ರೆ ಬಿಟ್ಟೇನ ಮಾಡು ಉಪಚಾರಗಳನ್ನೆಲ್ಲ ಮಾಡಿ ಕೊನೆಗೆ ಇಕ್ಕಳದಿಂದ ಗಲಿಸಿ ಅಂಗುಳಕ್ಕೆ ಉಕ್ಕಿನ ಮುಳ್ಳು ಹಾಕಿ ನಾಲಗೆ ಹೊರಗೆಳಿಸಿ ಜೋತು ಬಿದ್ದ ನಾಲಗೆ ಎದುರು ಹಸಿದ ನಾಯನ್ನು ಹಿಡಿದು ನಿಲ್ಲಿಸಿದಾಗ ಬಾಯಿ ಬಿಟ್ಟರು ರಸವತ್ತಾದ ಕತೆ ಹೇಳುವವನಂತೆ ಆ ಬೀಭತ್ಸವನ್ನು ಉತ್ಸಾಹದಿಂದ ವಿವರಿಸಿದ ಕಾಟ ನಾಯಕ ಇದೆಲ್ಲ ಹರಪನಹಳ್ಳಿಯವರ ಪಿತೂರಿ ಅರಮನೆಯೇ ಅಭದ್ರ ಇನ್ನು ಕೋಟೆ ಏನು ಉಳಿದೀತು ಅನ್ನೋ ಅನುಮಾನ ಜನರಲ್ಲಿ ಹುಟ್ಟಿಸಬೇಕು ಅಂತ ಮಾಡಿದರಂತೆ ಎಂದು ಅಪರಾಧಿಗಳ ಬಾಯಿಂದ ಹೊರಬಿದ್ದುದನ್ನು ವರದಿ ಮಾಡಿದ ವಿಷಯವೆಲ್ಲ ತಿಳಿದಾಯ್ತಲ್ಲ ಇನ್ನವರಿಗೆ ಕೊಡಬೇಕಾದ ಶಿಕ್ಷೆ ಕೊಡಿ ಅದಕ್ಕೆ ಅದಕ್ಕೆ ನಾವೇಕೆ ಬೇಕಾಗಿತ್ತು ಎಂದು ಕೇಳಿದ ಮದಕರಿ ನಾಯಕ ಅಪರಾಧಿಗಳನ್ನು ಹಿಡಿಯುವುದು ಅಪರಾಧವನ್ನು ಸಾಬೀತು ಮಾಡುವುದು ತಳವಾರ ಚಾವಡಿಯ ಕೆಲಸ ಶಿಕ್ಷೆ ಕೊಡುವುದು ಅದರಲ್ಲೂ ರಾಜಕೀಯ ಸಂಪರ್ಕವಿದ್ದ ಬಂಧಿಗಳಿಗೆ ಶಿಕ್ಷೆ ವಿಧಿಸುವುದು ಪ್ರಭುಗಳ ಕೆಲಸ ಅಪರಾಧಿಗಳನ್ನು ಇಲ್ಲಿಗೆ ಕರೆಸಿ ತಳವಾರರೇ ಎಂದರು ನರಸಪ್ಪಯ್ಯ ಏಯ್ ಯಾರಲ್ಲಿ ಒಳಗಿರೋ ಆ ಖುನ್ನಿಗಳನ್ನು ಎಳೆದು ತನ್ನಿರೋ ಆ ನಾಯಿ ಮುಖನ ದೊರೆಗಳು ನೋಡಲಿ ಎಂದು ಕೂಗಿ ಹೇಳಿದ ಕಾಟನಾಯಕ ಆತನ ಕೂಗಿಗೆ ಕಣ್ನೆರದಂತೆ ತಳವಾರ ಚಾವಡೆ ಹಿಂಬದಿಯಲ್ಲಿದ್ದ ಗೂಡಿನಂಥ ಕೊಠಡಿಯ ಕಬ್ಬಿಣದ ಕಿರುಬಾಗಿಲನ್ನು ತೆರೆದು ಒಳಗಿದ್ದ ಭಟರು ಬಂದಿಗಳಾಗಿದ್ದ ಮೂರು ಮಂದಿಯನ್ನು ಎತ್ತಿ ತೂಗಿ ಹೊರಬಿಸುಟರು ದೊಪ್ಪೆಂದು ಚಾವಡಿಯ ಕಲ್ಲು ನೆಲದ ಮೇಲೆ ಬಿದ್ದ ಮೈಯೆಲ್ಲ ರಣರಂಪವಾಗಿ ಕೀವು ಸುರಿಯುತ್ತಾ ಅದಕ್ಕೆ ಸವರಿದ ಬೆಲ್ಲದ ಪಾಕದ ಆಸೆಗಾಗಿ ಆ ಕೀವನ್ನು ಕಚ್ಚಿ ಹಿಡಿದ ಕಟ್ಟಿರುವೆಗಳು ಮೈ ಮೇಲೆಲ್ಲ ಹರಿದಾಡುತ್ತಿದ್ದ ಬೆಳಕು ಸತ್ತ ಕಣ್ಣುಗಳಲ್ಲಿ ಮಾತ್ರ ಜೀವದ ನೆರಳಿದ್ದ ಆ ಮೂರು ಮನುಷ್ಯ ದೇಹಗಳನ್ನು ಕಂಡು ಮದಕರಿ ನಾಯಕನಿಗೆ ಹೊಟ್ಟೆ ತೊಳಸಿ ಬಂದಂತಾಯಿತು ಆ ಓಕರಿಕೆಯ ಧ್ವನಿಯಲ್ಲೇ ಇವರು ಏನು ಬೇಕಾದರೂ ಶಿಕ್ಷೆ ಕೊಡಿ ನಾನಿದನ್ನು ನೋಡಲಾರೆ ಮೊದಲು ನನ್ನ ಕಣ್ಣೆದುರಿನಿಂದ ಇವರನ್ನು ಸಾಗಿಸಿ ಎಂದ ಪ್ರಯಾಸದಿಂದ ಅದಾಗದು ನೀವೇ ಶಿಕ್ಷೆ ಕೊಡಬೇಕು ಅದು ಪ್ರಭುಗಳ ಕರ್ತವ್ಯ ಬಿರುಸಾದ ಧ್ವನಿಯಲ್ಲಿ ಹೇಳಿದರು ನರಸಪ್ಪಯ್ಯ ನೀವೇನು ಬೇಕಾದರೂ ಶಿಕ್ಷೆ ಕೊಡಿ ನಾನಿದನ್ನು ನೋಡಲಾರೆ ಎಂದ ಮದಕರಿ ನಾಯಕ ನಾವು ಕೊಡುವ ಶಿಕ್ಷೆಯನ್ನು ಪ್ರಭುಗಳು ಒಪ್ಪುತ್ತೀರಾ ನರಸಪ್ಪಯ್ಯ ಮದಕರಿ ನಾಯಕರನ್ನು ಪರೀಕ್ಷೆ ಮಾಡುವಂತೆ ಕೇಳಿದರು ಈ ಪ್ರಶ್ನೆ ಕೇಳಿದ ಪ್ರಧಾನಿಗಳ ಮುಖವನ್ನು ಮದಕರಿ ನಾಯಕನೂ ನೋಡಿದ ವಯಸ್ಸಾಗಿ ನಿರಿಗೆಗಟ್ಟಿದ ಬೋಳುಗೆನ್ನೆಯ ಚೂಪು ಮೂಗಿನ ನೆರೆತ ಹುಬ್ಬಿನಡಿಯ ಕೊರೆವ ಮಂಜುಗಡ್ಡೆಯಂಥ ಕಣ್ಣಿನ ನರಸಪ್ಪಯ್ಯನವರ ಮುಖವನ್ನು ನೋಡಿ ಮದಕರಿ ನಾಯಕನ ಹೆದರಿಕೆಯರಿಯದ ಹೃದಯವು ಒಂದು ಕ್ಷಣ ಕಂಪಿಸಿತು ಹೇಳಿದೆವಲ್ಲ ನಿಮಗಿಷ್ಟ ಬಂದ ಶಿಕ್ಷೆ ಕೊಡಿ ಎಂದ ಮದಕರಿ ನಾಯಕ ಆಯಿತು ದೊರೆಗಳ ಮಾತು ನಮಗೆ ಆಜ್ಞೆ ಎಂದಷ್ಟೇ ಹೇಳಿ ಕಾಟನಾಯಕನತ್ತ ತಿರುಗಿ ತಳವಾರ ಈ ಮೂರು ಜನರನ್ನು ಶೂಲದ ಬನದಲ್ಲಿ ಶೂಲಕ್ಕೆ ತೂಗು ಹಾಕಿಸಿ ಕೊಲ್ಲುವುದು ಬೇಡ ಹದ್ದು ಕಾಗೆಗಳು ಕಿತ್ತು ತಿಂದು ಸಾಯಲಿ ಇವರು ಹಾಗೆ ಅದನ್ನು ಊರ ಜನರೆಲ್ಲ ನೋಡಲಿ ಎಂದು ಅಪ್ಪಣೆ ಮಾಡಿ ಸರಿಯೇ ನಾನು ಮಾಡಿದ ಆಜ್ಞೆ ಎಂದು ನಾಯಕರನ್ನು ಕೇಳಿದರು ನರಸಪ್ಪಯ್ಯ ನರಸಪ್ಪಯ್ಯ ಸಾಯುವ ಸ್ಥಿತಿಯಲ್ಲಿದ್ದವರಿಗೆ ವಿಧಿಸಿದ ಶಿಕ್ಷೆಯನ್ನು ಕೇಳಿ ನಾಯಕರ ಮೈ ಜುಮ್ಮೆಂದಿತು ಮೈಯೆಲ್ಲ ಕಟ್ಟಿರುವ ಹರಿದಂತಾಗಿ ಈಗಾಗಲೇ ಅವರಿಗಾಗಿರುವ ಶಿಕ್ಷೆ ಸಾಲದೆ ಶೂಲಕ್ಕೇರಿಸಿ ಎಂದು ಹೇಳಿ ಎಂದ ಮದಕರಿ ನಾಯಕ ಆ ಆಜ್ಞೆ ಬೇಕಾದರೆ ಪ್ರಭುಗಳು ಮಾಡಬಹುದಿತ್ತು ಆ ಅಧಿಕಾರವನ್ನು ನಮಗೆ ಕೊಟ್ಟರೆ ನೀವೀಗ ಅದನ್ನು ಬದಲಿಸಿದರೆ ನಮ್ಮ ಮಾತಿಗೆ ಬೆಲೆ ಏನು ಕೆಣಕಿ ಕೇಳಿದರು ನರಸಪ್ಪಯ್ಯ ನಿಮ್ಮ ಮಾತಿಗೆ ಬೆಲೆ ಕೊಡಬಾರದು ಎಂದಲ್ಲ ಅದು ಬೇಡ ನನ್ನ ಆಜ್ಞೆ ಸರಿ ಹೋಗಿದ್ದರೆ ಬೇಡ ಎಂದು ನಿಮ್ಮ ಅಪ್ಪಣೆ ತಿಳಿಸಿ ಶೂಲಕ್ಕೇರಿಸಿಬಿಡಿ ಪ್ರಧಾನಿಗಳೇ ಅಪರಾಧಿಗಳ ಪರವಾಗಿ ಬೇಡುವಂತೆ ಕೇಳಿದ ಮದಕರಿ ನಾಯಕ ಅದಾಗದು ಅರಮನೆಗೆ ಕನ್ನ ಹಾಕಿದ ಕ್ರಿಮಿಗಳಿಗೆ ಏನಾಗುತ್ತದೆ ಎಂದು ಜನಕ್ಕೆ ತಿಳಿಯಬೇಕು ತಳವಾರ ಚಾವಡಿಯ ಭಯ ಜನರಲ್ಲಿರಬೇಕು ಅದಕ್ಕಾಗಿ ನಮ್ಮ ಆಜ್ಞೆ ಈಗಲೂ ಹೇಳಿ ನಮ್ಮ ಆಜ್ಞೆಯನ್ನು ಬದಲಾಯಿಸಬೇಕೇ ಪ್ರಧಾನಿಗಳ ಮಾತಿಗೆ ಏನು ಉತ್ತರ ಕೊಡಲು ತೋಚಲಿಲ್ಲ ಮದಕರಿ ನಾಯಕನಿಗೆ ಅವರ ಮಾತು ತನಗೆ ಸರಿ ಹೋಗಲಿಲ್ಲ ಎಂಬ ರೀತಿಯಲ್ಲಿ ಪ್ರಧಾನಿಗಳಿಗೆ ನಮಸ್ಕರಿಸಿ ಮರುಮಾತಿಗೆ ಕಾಯದೆ ಅಲ್ಲಿಂದ ಹೊರಟು ಹೋದ ಮದಕರಿ ನಾಯಕ ಹುರಿ ಹುರಿ ಇನ್ನೂ ಜಾಳಾಗಿದೆ ಹೊಸೆದು ಬಿಗಿ ಮಾಡಬೇಕು ಎಂದು ತನಗೆ ತಾನೇ ಹೇಳಿಕೊಂಡಂತೆ ಹೇಳಿ ನರಸಪ್ಪಯ್ಯ ಮುಂದಿನ ಕೆಲಸ ನಡೆಸಿ ಎಂದು ಕಾಟ ನಾಯಕನಿಗೆ ಅಪ್ಪಣೆ ಮಾಡಿದರು ಎರಡೂ ಕಡೆಯಿಂದಲೂ ಈ ಸುದ್ದಿ ಓಬವ್ವ ನಾಗತಿಗೆ ವರದಿಯಾಯಿತು ಯಾರದು ತಪ್ಪು ಎಂದು ಆಕೆ ಹೇಳಲಿಲ್ಲ ಅವರ ಇದಿರಿನಲ್ಲಿ ಹೊನ್ನವ್ವೆಗೆ ಮಾತ್ರ ಪೆಡಸು ಎರಕದ ಕಬ್ಬಿಣ ಕತ್ತಿಯಾದಿತ ಉಕ್ಕಾಗಬೇಕು ಉಕ್ಕು ಮಾಡಬೇಕು ಎಂದು ಹೇಳಿದರು ಆ ಮಾತಾಡುತ್ತಾ ಆಡುತ್ತ ಮೃದುವಾಗಿದ್ದ ಆಕೆಯ ಮುಖ ಬಿರುಸಾಯಿತು ಅದಾದ ಮೂರನೇ ದಿನ ಮದಕರಿ ನಾಯಕ ಬೆಳಗಿನ ವ್ಯಾಯಾಮ ಮುಗಿಸಿ ಸ್ನಾನಕ್ಕೆಂದು ಹೋದಾಗ ದಿನವೂ ಅಲ್ಲಿ ಕೆಲಸ ಮಾಡುತ್ತಿದ್ದ ಊಳಿಗದಾಳು ಕಾಣದೆ ಹುಚ್ಚವ್ವ ಅಲ್ಲಿ ನಿಂತಿದ್ದು ನಾಯಕನ ಕಣ್ಣಿಗೆ ಬಿದ್ದು ಆಶ್ಚರ್ಯವಾಯಿತು ಸ್ತ್ರೀ ರೂಪ ಧರಿಸಿದ ಯೋಧ ವಿಗ್ರಹದಂತಿದ್ದ ಆರಡಿಯ ಎತ್ತರದ ಬೀಸಾಗಿ ಬೆಳೆದು ಮೈಯ ಹುಚ್ಚವ್ವನನ್ನು ಒಮ್ಮೆ ಓಬವ್ವ ನಾಗತಿ ಆತನಿಗೆ ಪರಿಚಯ ಮಾಡಿಸಿ ಹೀಗೆ ಅಂತಃಪುರದ ಕಾವಲಿನ ದೇಶಭಾಗ್ ಪಡೆಯ ಮುಖ್ಯಸ್ಥೆ ಈಕೆಯನ್ನು ದಳವಾಯಿ ಎಂದು ನಾವು ಕರೆಯುವುದಿಲ್ಲ ಆದರೆ ಸಾಹಸದಲ್ಲಿ ಶಸ್ತ್ರವಿದ್ಯೆಯಲ್ಲಿ ಯಾವ ದಳವಾಯಿಗಿಂತಲೂ ಕಡಿಮೆ ಇಲ್ಲ ಹೊತ್ತು ಬಂದರೆ ಅವರಿಗಿಂತ ಒಂದು ಕೈ ಹೆಚ್ಚೆಂದು ತೋರಿಸಬಲ್ಲ ಹೆಣ್ಣು ಈಕೆ ಈಕೆ ಕೈ ಕೆಳಗೆ ನುರುಪಡಿಯಾದ ನೂರು ಮಂದಿ ದೇಶಭಾಗ್ ಹೆಣ್ಣು ಮಕ್ಕಳಿದ್ದರಿಂದಲೇ ನಾವು ಹಿರಿಯ ನಾಯಕರೊಂದಿಗೆ ಮಾಯಕೊಂಡದ ಸಮರಕ್ಕೆ ಹೋದಾಗ ಕ್ಷೇಮವಾಗಿ ಹಿಂದೆ ಬರಲು ಸಾಧ್ಯವಾಯಿತು ಹುಚ್ಚವ್ವ ಎಂದರೆ ರಣಹುಚ್ಚವ ಈಕೆ ಎಂದು ಆಕೆಯನ್ನು ವರ್ಣಿಸಿದ್ದರು ಎಂತಲೇ ಸ್ನಾನಗೃಹದಲ್ಲಿ ಆಕೆಯನ್ನು ಕಂಡಾಗ ಮಜ್ಜನದ ಮನೆಯಲ್ಲಿ ಈಕೆಗೇನು ಕೆಲಸ ಎನಿಸಿ ಅದನ್ನೇ ಕೇಳಿದ ನೀನೇಕವ್ವ ಇಲ್ಲಿ ನಾಗತಿಯವರು ನಿಮ್ಮನ್ನು ಕಾಣಬೇಕಂತೆ ನೀವು ಬಂದಾಗ ಕೈಕಾಲು ತೊಳೆಯಲು ನೀರು ಕೊಟ್ಟು ಅದಾದ ಮೇಲೆ ಕರೆತ ಎಂದು ಒಡತಿಯ ಅಪ್ಪಣೆಯಾಯಿತು ಬಂದೆ ಮುಖ ತೊಳೆದುಕೊಳ್ಳಿ ಎಂದು ದೊಡ್ಡ ತಂಬಿಗೆಯೊಂದನ್ನು ಮದಕರಿ ನಾಯಕನ ಕೈಗೆ ಕೊಟ್ಟಳು ಇಷ್ಟ ಅವಸರದ ಕಾರಣವೇನಿರಬಹುದು ಎಂದು ಚಿಂತಿಸುತ್ತಲೇ ಎತ್ತಲೋ ಜ್ಞಾನದಲ್ಲಿ ಮದಕರಿ ನಾಯಕ ಆಕೆ ಕೊಟ್ಟ ತಂಬಿಗೆಯಲ್ಲಿದ್ದ ನೀರನ್ನು ಕೈಯೇ ಹಾಕಿಕೊಂಡ ಕೈಯೆಲ್ಲ ಕೆಂಪಾಯಿತು ಕೈಯನ್ನು ಆವರಿಸಿದ ರಕ್ತಗೆಂಪನ್ನು ಕಂಡು ಆಶ್ಚರ್ಯವಾಗಿ ಅಂಟು ಅಂಟಾದ ಆ ನೀರನ್ನು ಮುಟ್ಟಲು ಅಸಹ್ಯವಾಗಿ ಇದೇ ನೀರು ರಕ್ತದ ಹಾಗಿದೆ ಎಂದು ಕೇಳಿದ ಹಾಗಿದೆ ಎನ್ನುವುದೇನು ಅದು ರಕ್ತವೇ ಮುಖ ತೊಳೆದುಕೊಳ್ಳಿ ಅಪ್ಪಣೆ ಮಾಡುವ ಧ್ವನಿ ಇದ್ದ ರೀತಿಯಲ್ಲಿ ಹೇಳಿದಳು ಹುಚ್ಚವ್ವ ರಕ್ತ ಕೈ ತುಂಬಿ ಕಾಲ ಮೇಲು ಸೋರಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಿರುವ ಕಡುಗೆಂಪು ರಕ್ತ ಅದನ್ನು ನೋಡಲು ಆಗದೆ ತಂಬಿಗೆಯಲ್ಲಿದ್ದುದ್ದನ್ನೆಲ್ಲ ಬಚ್ಚಲಿಗೆ ಚೆಲ್ಲಿದ ಬಚ್ಚಲಿಗೆ ಹಾಸಿದ ಬಿಳುಪಾದ ಹಾಲುಗಲ್ಲಿನ ಮೇಲೆ ರಕ್ತ ಹರಿದು ಹಿಂದಿಂದು ಅಷ್ಟು ರಕ್ತವನ್ನೊಂದು ಬಾರಿಗೆ ನೋಡದಿದ್ದ ಮದಕರಿ ನಾಯಕನಿಗೆ ತಲೆ ಸುತ್ತಿ ಬಂದಂತಾಗಿ ಹಾಗೆ ಗೋಡೆಗೆ ಮೈಯಾನಿಸಿ ಇದರಲ್ಲಿ ಮುಖ ತೊಳೆಯುವುದು ನನ್ನಿಂದಾಗದು ಇದನ್ನು ಕಣ್ಣಾರೆ ನೋಡಲು ಆರೆ ಬೇಗ ಬೇರೆ ನೀರು ಕೊಡು ಹ್ಞೂ ಆ ತಂಬಿಗೆಯೂ ಬೇಡ ಎಂದು ಬೇಡಿಕೊಳ್ಳುವವನಂತೆ ಹೇಳಿದ ಹಾಗೆ ಹೇಳಿದ ಮದಕರಿ ನಾಯಕನ ಮುಖವನ್ನೊಮ್ಮೆ ಕೂರ್ನೋಟದಿಂದ ನೋಡಿ ಇವತ್ತಿಗಿದು ಬೇಡವಾದರೆ ಬಿಡಿ ಎಂದು ಬೇರೆ ತಂಬಿಗೆಯಲ್ಲಿ ಬಿಸಿ ನೀರು ಕೊಟ್ಟಳು ಹುಚ್ಚವ್ವ ಆಕೆ ಕೊಟ್ಟ ನೀರಿಂದ ಕೈಕಾಲು ಮುಖ ಕೈ ಕೈಗಂಟಿದ್ದ ರಕ್ತ ಹೋದ ಆಗನಿಸಲಿಲ್ಲ ಮದಕರಿ ನಾಯಕನಿಗೆ ಹತ್ತಾರು ತಂಬಿಗೆ ನೀರಿನಲ್ಲಿ ಕೈಕಾಲು ತೊಳೆದು ಆಕೆ ಕೊಟ್ಟ ವಸ್ತ್ರದಿಂದ ಮುಖ ಒರೆಸಿಕೊಂಡು ಒಬ್ಬೊಬ್ಬ ನೋಡಲು ಆಕೆಯನ್ನು ಹಿಂಬಾಲಿಸಿದ ತನ್ನ ಎಂದಿನ ಆಸನದಲ್ಲಿಯೇ ಕುಳಿತು ಓಬವ್ವನಾಗತಿ ಮದಕರಿ ನಾಯಕನಿಗಾಗಿ ಕಾಯುತ್ತಿದ್ದರು ಆದರೆ ಆಕೆಯ ಮುಖಭಾವ ಮಾತ್ರ ಎಂದಿನಂತೆ ಮೃದುವಾಗಿರದೆ ಒರಟು ಕಲ್ಲಿನಲ್ಲಿ ಕಡದಂತೆ ಬಿರುಸಾಗಿತ್ತು ಮುಖ ತೊಳೆದಾಯಿತೇ ಎಂದು ಕೇಳಿದರು ಓಬವ್ವನಾಗತಿ ತನ್ನಿದುರು ಬಂದು ನಿಂತ ಮದಕರಿ ನಾಯಕನನ್ನು ಎಂದಿನಂತೆ ಕೂಡಲು ಹೇಳದೆ ಅದನ್ನು ಕಂಡ ಮದಕರಿ ನಾಯಕನಿಗೆ ಆಶ್ಚರ್ಯ ಮತ್ತಷ್ಟು ಹೆಚ್ಚಾಗಿ ಅವ್ವಾ ಇವತ್ತು ನೀವಿ ನೀವಿದೇನು ಮಾಡಿದಿರಿ ರಕ್ತದಲ್ಲೇಕೆ ಮುಖ ತೊಳೆಯಲು ಅಪ್ಪಣೆ ಮಾಡಿದಿರಿ ಎಂದು ಕೇಳಿದ ತಪ್ಪೇನಾಯಿತು ಚುರುಕಾಗಿ ಹೇಳಿದರು ಓಬವ್ವನಾಗತಿ ತಪ್ಪೇ ರಕ್ತದಲ್ಲಿ ಮುಖ ತೊಳೆಯುವುದೇ ಅದನ್ನು ನೋಡಿಯೇ ನನಗೆ ಹೊಟ್ಟೆ ತೊಳೆಸಿ ಬಂದಂತಾಯಿತು ತಲೆ ಸುತ್ತಿ ಬಂದಂತಾಯಿತು ಅಂದರೆ ನೀವು ದುರ್ಗದ ನಾಯಕರಾದದ್ದು ಸಾರ್ಥಕವಾಯಿತು ಎಂದಳು ಚಾವಟಿ ಏಟಿನಂತಿತ್ತು ಓಬವ್ವನಾಗತಿಯ ಮಾತು ಆ ಮಾತಿನಲ್ಲಿದ್ದ ನವಿರಾದ ವ್ಯಂಗ್ಯ ಮದಕರಿ ನಾಯಕ ಆಕೆಯನ್ನು ಹಿಂದೆಂದು ನೋಡದಿದ್ದ ಹೊಸ ವ್ಯಕ್ತಿ ಎಂಬಂತೆ ನೋಡುವಂತೆ ಮಾಡಿ ಅವ್ವಾ ಇವತ್ತಿನ ನಿಮ್ಮ ಮಾತು ರೀತಿ ನನಗೊಂದು ಅರ್ಥವಾಗುತ್ತಿಲ್ಲ ಹೀಗೇಕೆ ಮಾಡುತ್ತಿದ್ದೀರಾ ನಾನೇನು ತಪ್ಪು ಮಾಡಿದೆವು ಹೇಳಬಾರದೆ ಎಂದು ದೀನ ಧ್ವನಿಯಲ್ಲಿ ಕೇಳಿದ ರಕ್ತಕ್ಕೆ ಹೇಸಿದವನು ಅರಸನಾಗಲಾರ ಆದರೆ ಬಹಳ ದಿನ ಅರಸಾಗಿ ಉಳಿಯಲು ಆರಾ ಅರಸಾದವನು ಮನುಷ್ಯನೇ ಅಲ್ಲವೇ ನನಗೇನು ಎಂಥವರಿಗೂ ಒಮ್ಮೆಗೆ ಇಷ್ಟು ರಕ್ತ ಕಂಡರೆ ವಾಕರಿಕೆ ಬರುತ್ತದೆ ನಿಜ ನಿಮಗೇನು ಎಲ್ಲರಿಗೂ ರಕ್ತ ಕಂಡಾಗ ಭಯವಾಗುತ್ತದೆ ವಾಕರಿಕೆ ಬಂದಂತಾಗುತ್ತದೆ ತಲೆ ಸುತ್ತಿದಂತಾಗುತ್ತದೆ ಏಕೆ ಎಷ್ಟೋ ಜನಕ್ಕೆ ಹುಚ್ಚು ಹಿಡಿಯುತ್ತದೆ ಅದು ಸಾಮಾನ್ಯ ಮನುಷ್ಯರ ಮಾತಾಯಿತು ನಾವು ಮನುಷ್ಯರಲ್ಲವೇ ಆದರೂ ಅರಸು ಅರಸು ಪದವಿ ಎಂದರೇನೆಂದುಕೊಂಡಿರಿ ಹತ್ತಾರು ಸಾವಿರ ಹೆಣಗಳ ಬುನಾದಿಯ ಮೇಲೆ ಕಟ್ಟಿದ್ದು ಈ ಅರಸು ಸಿಂಹಾಸನ ಇದರ ಮೇಲೆ ಕುಳಿತು ಆಳುವಾತ ಹನಿ ರಕ್ತಕ್ಕೆ ಹೆದರಿದರೆ ಹೇಗೆ ಯುದ್ಧದಲ್ಲಿ ರಕ್ತದ ಕೋಡಿ ಹರಿಸಬೇಕಾದ ನಿಮಗೆ ಹಾಗೆ ಮೈ ತಪ್ಪದಂತೆ ಬುದ್ಧಿ ಕೆಡದಂತೆ ರಕ್ತದ ಅಭ್ಯಾಸವಾಗಬೇಕು ರಕ್ತ ನೀರಿಗಿಂತ ಸದರವಾಗಬೇಕು ಅರಸೆ ರಕ್ತಕ್ಕೆ ಹೆದರಿದರೆ ಅವರ ಹಿಂದೆ ಬರುವ ಸೈನಿಕರೇನು ಮಾಡಬೇಕು ಅವರೂ ನೀರಿಗೆ ಅಂಜಿ ಓಡಬೇಕೆ ಅಂದರೆ ಯುದ್ಧಕ್ಕೆ ಹೋಗುವ ಸಿಪಾಯಿಗಳಿಗೆಲ್ಲ ಹೀಗೆ ರಕ್ತದ ಅಭ್ಯಾಸ ಮಾಡಿಸುತ್ತಾರೆಯೇ ಮದಕರಿ ನಾಯಕ ಕೇಳಿದ ಇಲ್ಲ ಅವರು ಶೇಂದಿ ಶರಾಬು ಕುಡಿದು ಗಾಂಜಾ ಸೇರಿ ಆ ಅಮಲಿನಲ್ಲಿ ಯುದ್ಧ ಮಾಡುತ್ತಲೇ ರಕ್ತಾಭ್ಯಾಸ ಮಾಡುತ್ತಾರೆ ಓಬವನಾಗತಿ ಹೇಳಿದರು ನಾವು ಹಾಗೆ ಮಾಡಿದರೆ ಆಗದೆ ಕೂಡದು ಎಚ್ಚರವಿದ್ದೇ ನಾವು ರಕ್ತ ಹರಿಸಬೇಕು ಹೀ ನಿಶಾಬುದ್ಧಿ ಕೆಡಿಸುತ್ತದೆ ಯುದ್ಧ ನಡೆಸಬೇಕಾದ ದೊರೆ ಬುದ್ಧಿಗೆಡಬಾರದು ಸುತ್ತಲ ಸಾಲು ಕಗ್ಗೋಲೆಯಿಂದ ಅವನ ಬುದ್ಧಿ ಮತ್ತಷ್ಟು ಚುರುಕಾಗಬೇಕು ಕುಡಿದು ಲಡಾಯಿ ಮಾಡಿದರೆ ತಲೆ ದೇಶ ಎರಡನ್ನೂ ಕಳೆದುಕೊಂಡು ಬರಬೇಕಾಗುತ್ತದೆ ನಾಗತಿ ವಿವರಿಸಿ ಹೇಳಿದರು ಹಾಗಂದರೆ ರಕ್ತ ನೋಡಿ ಹೇಸಿಗೆಯಾದಂತೆ ನಾವು ಅಮಲೇರಲು ಏನಾದರೂ ಕಂಡುಹಿಡಿಯಬೇಕು ಕಂಡುಹಿಡಿಯುವುದೇನು ಇದೆಯಲ್ಲ ಸುತ್ತ ಹರಿವ ರಕ್ತವನ್ನು ಕಂಡೇ ನಿಮಗೆ ಅಮಲೇರಬೇಕು ತೆನೆ ಕೊಯ್ದ ಹಾಗೆ ತಲೆ ಕಡಿಯಬೇಕು ಇದೆಲ್ಲ ಮೊದಲು ಕಷ್ಟವಾಗುತ್ತದೆ ಎಂದು ಹೇಳಿ ಧ್ವನಿಯನ್ನು ಕೊಂಚ ಮೃದುವಾಗಿಸಿ ಮಗುವಾಗಿದ್ದಾಗ ನೀವು ತಾಯಿ ಹಾಲು ಕುಡಿಯುತ್ತಿದ್ದೀರಿ ಬೆಳೆಯುತ್ತಾ ಮುದ್ದೆ ಹೆಸರು ಹೋಗರ ಎಲ್ಲ ಅಭ್ಯಾಸವಾಯಿತು ಅಲ್ಲವೇ ಇದು ಹಾಗೆ ಹತ್ತು ಸಲ ಕಂಡದ್ದಕ್ಕೆ ಕಣ್ಣು ಒಗ್ಗುತ್ತದೆ ಹತ್ತು ಸಲ ತಿಂದದ್ದಕ್ಕೆ ನಾಲಿಗೆ ಒಗ್ಗುತ್ತದೆ ಮನುಷ್ಯ ಸ್ವಭಾವವೇ ಅಷ್ಟು ಕಾಮನ ಹಬ್ಬದಲ್ಲಿ ಓಕುಳಿ ಆಡುತ್ತೇವಲ್ಲ ಅದು ಅಸಹ್ಯವಾಗುತ್ತದೆಯೇ ರಕ್ತವು ಹಾಗೆ ಆಗಬೇಕು ಬೇರೆಯವರದಷ್ಟೇ ಅಲ್ಲ ನಮ್ಮ ರಕ್ತವು ನಮಗೆ ನೀರಿಗಿಂತ ಅಗ್ಗವಾಗಬೇಕು ಈ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದರು ಓಬವ್ವನಾಗತಿ ಅಂತೂ ಅರಸನಾಗಬೇಕು ಎಂದವರ ಮನುಷ್ಯತ್ವ ಮರೆಯಬೇಕೆ ಸೋತು ಹೇಳಿದ ಮದಕರಿ ನಾಯಕ ಉಂಟೆ ಮನುಷ್ಯತ್ವ ಇರಬೇಕು ಕಲ್ಲಿನ ಪೆಟ್ಟಿಗೆಯೊಳಗೆ ಮಲ್ಲಿಗೆ ಹೂವಿದ್ದಂತೆ ಇರಬೇಕು ಇದ್ದದ್ದು ಬೇರೆಯವರಿಗೆ ತಿಳಿಯಬಾರದು ಬೇಸರ ಮಾಡಿಕೊಳ್ಳಬೇಡಿ ಯೋಚಿಸಿ ಹೇಳಿ ದುರ್ಗದ ಸುತ್ತ ಸಾವಿರ ಶತ್ರುಗಳು ಅಂಥವರ ಮಧ್ಯೆ ರಕ್ತಕ್ಕೆ ಹೆದರಿದಾತ ಪಟ್ಟಕ್ಕೆ ಕುಳಿತರೆ ನಮ್ಮ ರಾಜ್ಯ ಸುರಕ್ಷಿತವಾಗಿ ಉಳಿದೀತೆ ನಾಗತಿ ಹೇಳಿದಂತೆ ಮದಕರಿ ನಾಯಕ ಯೋಚಿಸಿದ ಯೋಚಿಸಿದಂತೆ ಆಕೆ ಮಾತು ಎಷ್ಟು ನಿಜ ಎನಿಸಿತು ನಿಜ ಅವ್ವಾ ನಾನಿನ್ನೂ ಕಲಿಯಬೇಕಾದದ್ದು ಬಹಳ ಇದೆ ಇದೇ ನಾವೇ ಕಲಿಯಬೇಕು ಇಲ್ಲವಾದರೆ ಜೀವನ ಆ ಪಾಠ ಕಲಿಸುತ್ತದೆ ಮಾತು ಆಡಿಯಲ್ಲ ಏಟು ಕೊಟ್ಟು ಇವತ್ತಿಗಿಷ್ಟು ಮಾತು ಸಾಕು ಸ್ನಾನ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಮಾತು ಮುಗಿಸಿದಂತೆ ಹೇಳಿದರು ಆಕೆ ಅಷ್ಟು ಹೇಳಿದ ಬಳಿಕ ಅಲ್ಲಿ ತನಗಿನ್ನೇನು ಕೆಲಸವಿಲ್ಲವೆಂಬಂತೆ ಅಲ್ಲಿಂದ ಹೊರಡಲು ಸಿದ್ಧನಾದ ಮದಕರಿ ನಾಯಕ ಹೋಗುತ್ತಿದ್ದ ಆತನನ್ನು ಕಂಡು ಮರೆತ ಯಾವುದೋ ಮಾತನ್ನು ಜ್ಞಾಪಿಸಿಕೊಂಡಂತೆ ಒಂದು ಕ್ಷಣ ನಿಲ್ಲಿ ಎಂದರು ಓಬವ್ವನಾಗತಿ ಆ ಮಾತನ್ನು ಕೇಳಿ ಮತ್ತೇನು ಮಾತು ಎಂದು ಹೋಗಲಿದ್ದ ಮದಕರಿ ನಾಯಕನ ಹಾಗೆ ನಿಂತು ಏನು ಎಂದು ಹೇಳುವಂತೆ ಅವರತ್ತ ನೋಡಿದ ಇನ್ನೊಂದು ಸಣ್ಣ ಮಾತು ನಿಮಗೆ ಹೇಳುವುದಿತ್ತು ಏನು ಹೇಳಿ ಮೊನ್ನೆ ತಳವಾರ ಚಾವಡಿಯಲ್ಲಿ ನೀವೊಂದು ಮಾತು ಪ್ರಧಾನಿಗಳೊಂದು ಮಾತು ಹೇಳಿದ್ರಂತೆ ಆ ಮಾತು ಕೇಳಿ ಅಂದು ನಡೆದುದನ್ನು ನೆನಪಿಸಿಕೊಂಡು ಹೌದು ಎಂದು ಹೇಳಿದ ಮದಕರಿ ನಾಯಕ ಆ ದಿನ ನಿಮ್ಮ ಮಾತು ನಡೆಯದೆ ಕೊನೆಗೆ ಪ್ರಧಾನಿಗಳ ಮಾತೇ ನಡೆಯಿತಂತೆ ನಿಜ ಆ ದಿನದ್ದು ಸಣ್ಣ ವಿಚಾರ ಆದರೂ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕು ಈ ದುರ್ಗಕ್ಕೆ ನೀವು ನಾಯಕರು ಅವರು ಪ್ರಧಾನಿಗಳು ಪ್ರಧಾನಿಗಳಿಗಿಂತ ನಾಯಕರು ದೊಡ್ಡವರು ಆ ದಿನ ಆಡಿದರೋ ಬಿಟ್ಟಿರೋ ಆದರೂ ಈ ಸೀಮೆಯಲ್ಲಿ ನಡೆಯಬೇಕಾದ್ದು ನಾಯಕರ ಮಾತು ಪ್ರಧಾನಿಗಳದಲ್ಲ ಇದು ಸದಾ ನಿಮಗೆ ನೆನಪಿನಲ್ಲಿರಬೇಕು ಅದನ್ನು ಮರೆತಿರೋ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ ಜನಕ್ಕೆ ನಿಮ್ಮ ಮಾತು ಸದರವಾಗುತ್ತದೆ ಇನ್ನೂ ಅಂಥದ್ದಕ್ಕೆ ಅವಕಾಶ ಕೊಡಬೇಡಿ ಯಾವ ಆಗಲಿ ವಿಚಾರಿಸಿ ಆಡಿ ನೀವು ಆಡಿದ್ದು ಕೊನೆಯ ಮಾತಾಗಬೇಕು ಈ ಮಾತಿಗೆ ಎಂದೂ ಲೋಪಬಾರದ ಹಾಗೆ ನೋಡಿಕೊಳ್ಳಿ ಎಂದು ದಂಡಿಸುವಂತೆ ಹೇಳಿ ಬಳಿಕ ಇನ್ನು ಹೋಗಿ ಸ್ನಾನ ಊಟ ಮುಗಿಸಿ ಆದರೆ ನಾವು ಹೇಳಿದ ಮಾತು ಮರೆಯಬೇಡಿ ಎಂದರು ಓಬವ್ವನಾಗತಿ ಆಯ್ತವ್ವ ನಿಮ್ಮ ಮಾತನ್ನೆಂದೂ ಮರೆಯುವುದಿಲ್ಲ ಎಂದು ಹೇಳಿ ಹೋದ ಮದಕರಿ ನಾಯಕ ತಪ್ಪು ಮಾಡಿ ದಂಡನೆಗೊಳಗಾದವನಂತೆ ಆತ ಹೋದ ರೀತಿಯನ್ನು ನೋಡಿದ ಹುಚ್ಚವ್ವ ಅವ್ವ ಒಂದು ಮಾತು ಹೇಳಬಹುದೇ ಎಂದು ಕೇಳಿದಳು ಏನು ಹೇಳು ಒಂದೇ ದಿನಕ್ಕೆ ನಾಯಕರನ್ನು ಬಹಳ ದಂಡಿಸಿಬಿಟ್ರಿ ಅವರನ್ನು ನೋಡಿ ಅಯ್ಯೋ ಅನಿಸಿತು ನಿಜ ಆಡಬಾರದ ಮಾತು ಆಡಿದೆವಿ ನಾವು ಇಲ್ಲ ಆದರೆ ನಾಯಕರಿಗಿನ್ನೂ ಬಹಳ ಚಿಕ್ಕ ವಯಸ್ಸು ಕಲಿಯಲು ಇನ್ನೂ ಸಾಕಷ್ಟು ದಿನಗಳಿವೆ ನಿಜ ಕಲಿಯಲು ಅವರಿಗೆ ಕಾಲವಿದೆ ಆದರೆ ನಿಧಾನವಾಗಿ ಕಲಿಸಲು ನಮಗೆ ಆಯಸ್ಸಿದೆಯೇ ಎಲ್ಲ ಕಲಿತವರು ನಮ್ಮ ಕೈ ಬಿಟ್ಟು ಹೋದರು ಮತ್ತೆ ಈಗ ಹೊಸಬರಿ